ಜಿದ್ದ ಜಗೆ ಸ್ವಾಗತ ನನ್ನ ಲಕ್ಷ್ಮಣ ಹೂಗಾರ್ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಯ ಲೋಕಸಭಾ ಸೀಟು ಹೊಂದಾಣಿಕೆ ಈಗ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿದೆ ಹಾಗಿದ್ರೆ ಜೆ ಡಿ ಎಸ್ ಕಾಂಗ್ರೆಸ್ನ ಸೀಟು ಹೊಂದಾಣಿಕೆ ಒಂದು ರೀತಿಯ ಹಗ್ಗದ ಮೇಲೆ ಅಡಿಗೆ ಆಗುತ್ತಾ ನಿಜವಾಗಲೂ ಕೂಡ ಇವತ್ತು ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಜೆ ಡಿ ಎಸ್ ನಾಯಕರ ಆಡಿದ ಮಾತುಗಳು ನೋಡಿದ್ರೆ ನಾವೇನು ಭಿಕ್ಷುಕರ ನಾವೇನು ಬೆಗ್ಗರ್ಸಾ ಅಂತೇಳಿ ಸಿ ಎಂ ಕುಮಾರಸ್ವಾಮಿ ನೇರವಾಗಿ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಬಿಟ್ಟು ಕೊಡೋ ಸೀಟ್ ಎಷ್ಟು ಜೆ ಡಿ ಎಸ್ ಕೇಳ್ತಾ ಇರೋ ಸೀಟ್ ಎಷ್ಟು ಸೊ ಇವ್ರು ಕೇಳಿದಷ್ಟು ಸೀಟ್ ಬಿಟ್ಟು ಕೊಡದೆ ಹೋದ್ರೆ ಜೆಡಿಎಸ್ ದಾರಿ ಏನು ಒಬ್ಬಂಟಿನ ಏಕಾಂಗಿ ಹೋರಾಟನ ಸೊ ಇದೇ ಹೊತ್ತಿನ ಚರ್ಚೆ ನಾವು ಬೆಗ್ಗರ್ಸಲ್ಲ ನಾವೇನ್ ಬೆಗ್ಗರ್ಸೇನ್ರಿ ಅಂತ ಹೇಳಿ ಸಿ ಎಂ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದರೆ ಅದು ನೇರ ಇರ್ತಕ್ಕಂಥದ್ದು ಕಾಂಗ್ರೆಸ್ ವಿರುದ್ಧ ನಾವು ಹತ್ತರಿಂದ ಹನ್ನೊಂದು ಸೀಟ್ ನಿಲ್ಬೇಕಂತೇಳಿ ಜೆ ಡಿ ಎಸ್ ಪ್ಲಾನ್ ಮಾಡ್ತಾ ಇದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ ಆರು ಏಳು ಎಂಟು ಎಷ್ಟು ಸೀಟ್ ಕೊಡ್ತಾರೆ ಗೊತ್ತಿಲ್ಲ ಸೊ ಹಾಗಿದ್ರೆ ಈ ಮೈತ್ರಿ ಉಳ್ಕೋಬೇಕಾ ಬೇಡವಾ ರಾಷ್ಟ್ರ ಮಟ್ಟದ ರಾಜಕೀಯ ಸಂದೇಶ ಕಳಿಸ್ಬೇಕನ್ನೋ ಉದ್ದೇಶದಿಂದ ನಾವು ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾರೆ ಸೊ ಬೆಗ್ಗರ್ಸ್ ಅನ್ನೋ ಶಬ್ದ ಯಾಕೆ ಬಂತು ಹಾಗಿದ್ರೆ ಕಾಂಗ್ರೆಸ್ಗೆ ಟಾಂಕ್ ಕೊಡ್ತಾ ಇದ್ರ ಅದಕ್ಕೆ ಕಾಂಗ್ರೆಸ್ ಕೂಡ ಟಾಂಕ್ ಕೊಟ್ಟಿದೆ ಸಮನ್ವಯ ಸಮಿತಿ ಅಧ್ಯಕ್ಷ ಇದ್ರಾಮಯ್ಯ ಸೊ ಸೀಟು ಹೊಂದಾಣಿಕೆ ವಿಚಾರದಲ್ಲಿ ನಮಗೆ ಬೆಗ್ಗರ್ಸ್ ರೀತಿ ಕೊಡಕ್ಕೆ ಹೋಗಬೇಡಿ ಅನ್ನೋದ್ರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ರ ಕುಮಾರಸ್ವಾಮಿ ಸೊ ಹಾಗಿದ್ರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಮಧ್ಯೆ ನಡೆದಂತ ಈ ಬೆಗ್ಗರ್ ಸ್ವಾರ್ ಕೇಳ್ಕೊಂಬರ ಏಳು ಐದು ಮೂರು ವಿ ಆರ್ ನಾಟ್ ಬೆಗ್ಗರ್ಸ್ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ಪ್ರಶ್ನೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಭಾವನೆ ಇದ್ದಾರೆ ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕು ನಾನೀಗಾಗಲೇ ಹೇಳಿದ್ದೇನೆ ನನ್ನ ಒಂದು ಜವಾಬ್ದಾರಿ ಇರೋದು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ನಾಡಿನ ಜನತೆಯ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅದರ ಕಡೆ ನನ್ನ ಗಮನ ಇದೆ ಸೀಟಿನ ಹೊಂದಾಣಿಕೆ ವಿಷಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ ಎಲ್ರದ್ದು ಅಭಿಪ್ರಾಯ ಏನು ಅಂದರೆ ನಾವು ಈಗ ಹತ್ತು ಸ್ಥಾನಗಳಿದ್ದೇವಲ್ಲ ಅಲ್ಲ ಅದರಲ್ಲಿ ರಾಜಿ ಮಾಡ್ಕೋಬಾರ್ದು ಅನ್ನೋದು ಅಷ್ಟೇ ಯಾರು ಯಾರು ಅವರು ಅಲಯನ್ಸ್ ಇದು ಕುಮಾರಸ್ವಾಮಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ನಡುವೆ ನಡೆದಂತ ಮಾತಿನ ಇದು ದಾಟಿ ಇದು ಇನ್ನು ಜೊತೆಗೆ ಗೃಹ ಸಚಿವ ಎಂ ಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ನಾವು ಮೈತ್ರಿ ಮಾಡ್ಕೊಂಡಿದ್ವಿ ಇಲ್ಲಿ ಯಾರು ಯಾರಿಗೂ ಬೆಗ್ಗರ್ಸಲ್ಲ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ ನಾವೇನು ಬೆಗರ್ಸಿಡಿಲ್ಲ ಇದು ಕೋಲೀಶನ್ ಸರ್ಕಾರ ಇರೋದ್ರಿಂದ ಆ ಗಟ್ಟಬಂಧನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇಲ್ಲಿ ಯಾರು ಅನ್ನೋ ಪ್ರಶ್ನೆ ಬರಲ್ಲ ಕೆಲವೊಂದು ಮಾನದಂಡಗಳಿದ್ದಾವೆ ನಮ್ಮ ಸಿಟ್ಟಿಂಗ್ ಎಂ ಪಿ ಇರ್ತಾರೆ ಆಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಈಗ ಯಾರಿಗೆ ಹೆಚ್ಚಿಗೆ ಅನುಕೂಲ ಇದೆ ಸೊ ಗಿವ್ ಅಂಡ್ ಟೇಕ್ ಇರ್ತದೆ ಇದು ಎಲ್ಲ ಮಾತುಕತೆ ಮೂಲಕ ಪರಿಹಾರ ಆಗುವಂಥದ್ದು ಇದು ಕಾಂಗ್ರೆಸ್ನು ಬೇಗರಿಸಲ್ಲ ಜೆ ಡಿ ಎಸ್ನೂ ಬೇಗರಿಸಲ್ಲ ನಾವು ಇನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರೆ ನಾಳೆ ದೇವೇಗೌಡ ಚರ್ಚೆ ಮಾಡ್ತೀವಿ ಸೀಟು ಹೊಂದಾಣಿಕೆ ಬೇಗ ಆಗುತ್ತೆ ಮಾರ್ಚ್ ಒಳಗೆ ಮಾಡ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ ಹಾಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂತಿಮವಾಗಿ ಹೈಕಮಾಂಡ್ ಅನ್ನೋಂಥದ್ದು ಏನಿದೆ ಒಂದು ಕಡೆ ದೇವೇಗೌಡರು ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ದಿನೇಶ್ ಗೌಡರು ಮಾತಾಡ್ತಾರೆ ಅದಕ್ಕೆ ನಾನು ದೇವೇಗೌಡರು ಸಾಹೇಬನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವರು ಇವತ್ತು ಏನೋ ಹೋಗಿದ್ದಾರೆ ಸೊ ನಾಳೆ ಬಂದ ಮೇಲೆ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅವರ ಮಾರ್ಗ ಮಾರ್ಗದರ್ಶನ ತೆಗೆದುಕೊಂಡು ನಾವು ಹೇಗೆ ಇದನ್ನು ಮುಂದೆ ನಾವು ತೆಗೆದುಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಒಂದು ಒಟ್ಟಾರೆ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ನಾವು ಇದನ್ನು ತೀರ್ಮಾನ ಆಗಬೇಕು ಅದು ಸ್ಪಷ್ಟವಾದಂಥ ಅಭಿಪ್ರಾಯ ಆದಷ್ಟು ಬೇಗ ನಾವು ಇದನ್ನೆಲ್ಲ ಕೂಡ ಹೊಂದಾಣಿಕೆ ಮತ್ತು ಸೀಟ್ ಹಂಚಿಕೆ ಎಲ್ಲ ಕೂಡ ಚರ್ಚೆಯಾಗಿ ಆದಷ್ಟು ಬೇಗ ತೀರ್ಮಾನ ಮಾಡ್ಕೋಬೇಕು ಇದೆಲ್ಲದರ ಮಧ್ಯೆ ಕೂಡ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಹೊಂದಾಣಿಕೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಹಾಗೆ ಆಗುತ್ತೆ ತಲೆ ಕೆರೆಸ್ಕೋಬೇಡಿ ಅನ್ನೋ ಮಾತುಗಳನ್ನು ಜೆಡಿಎಸ್ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಬಂದಿದ್ದಾರೆ ಹಾಗಿದ್ರೆ ಎಷ್ಟು ಸೀಟ್ ಗಳಿಗತ್ತೆ ಜೆಡಿಎಸ್ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಗೆದ್ದ ಕ್ಷೇತ್ರಗಳು ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗುತ್ತಾ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಡ್ತಾರ ಸೊ ಯಾವ ಕ್ಷೇತ್ರ ಏನಾಗುತ್ತೆ ಅಂತ ನೋಡಿದ್ರೆ ಕಾಂಗ್ರೆಸ್ ಗೆದ್ದ ಹತ್ತು ಲೋಕಸಭಾ ಕ್ಷೇತ್ರಗಳು ರಾಜಿ ಇಲ್ಲವೇ ಇಲ್ಲ ಅಂತ ಕಾಂಗ್ರೆಸ್ ನಿನ್ನೆ ಹೇಳಿದೆ ದೇವೇಗೌಡರು ಸ್ಪರ್ಧಿಸಿದರೆ ಮಾತ್ರ ಬೆಂಗಳೂರು ಉತ್ತರದಲ್ಲಿ ಜೆ ಡಿ ಎಸ್ಗೆ ಟಿ ಸೀಟನ್ನು ಬಿಟ್ಟುಕೊಡ್ಲಿಕ್ಕೆ ಕಾಂಗ್ರೆಸ್ ನಡೆಯಿದೆ ರಾಹುಲ್ ಒಪ್ಪಿದರೆ ತುಮಕೂರು ಚಿಕ್ಕಬಳ್ಳಾಪುರ ಜೆಡಿಎಸ್ ಕೂಡ ಜೆ ಡಿ ಎಸ್ ಧಕ್ಕೆ ಹೋಗುವ ಸಾಧ್ಯತೆ ಇದೆ ವಿಜಯಪುರ ಧಾರವಾಡ ಶಿವಮೊಗ್ಗದಲ್ಲಿ ಜೆ ಡಿ ಎಸ್ಗೆ ಕಾಂಗ್ರೆಸ್ ಬಿಟ್ಟುಕೊಡುತ್ತೆ ಸ್ಥಳೀಯ ಕೈ ನಾಯಕರು ಬಂಡೆದ್ರೂ ಕೂಡ ಜೆ ಡಿ ಎಸ್ ಪಾಲಿಗೆ ಮಂಡ್ಯ ಹಾಸನ ಯಾವ ಕಾರಣಕ್ಕೂ ತಪ್ಪಲ್ಲ ಇನ್ನು ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಮೈಸೂರಿನ ಸೀಟಿನ ಭವಿಷ್ಯ ಅಲ್ಲಿ ಕೂಡ ನಿರ್ಧಾರ ಆಗುತ್ತೆ ಜೆ ಡಿ ಎಸ್ ಕೂಡ ಮೈಸೂರು ಕೇಳ್ತಾ ಇದೆ ಇನ್ನು ಕೋಲಾರ ಚಿತ್ರದುರ್ಗ ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಟ್ಕೊಡಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನಿಂದ ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಸದಸ್ಯರಿದ್ದಾರೆ ಸಂಸದರು ಇದ್ದಾರೆ ಬೀದರ್ ಮೇಲೂ ಕೂಡ ಜೆ ಡಿ ಎಸ್ ಕಂಡಿಟ್ಟರೆ ಅಲ್ಲಿ ಕಾಂಗ್ರೆಸ್ ಪ್ರಬಲವಾಗಿರೋದರಿಂದ ಆ ಸೀಟ್ ಕೊಡಲ್ಲ ಹದಿನೆಂಟು ಸೀಟ್ಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದ್ರೆ ಹತ್ತು ಕ್ಷೇತ್ರ ಜೆ ಡಿ ಎಸ್ಗೆ ಬೇಕೇ ಬೇಕು ಅನ್ನುವಂಥದ್ದು ಜೆ ಡಿ ಎಸ್ ವಾದ ಆದರೆ ಆರರಿಂದ ಏಳು ಸೀಟ್ಗಳನ್ನು ಜೆ ಡಿ ಎಸ್ಗೆ ಬಿಡಲಿಕ್ಕೆ ಕಾಂಗ್ರೆಸ್ ಈಗ ಒಂದು ರೀತಿಯ ತೀರ್ಮಾನಕ್ಕೆ ಬಂದಿಲ್ಲ ಆದರೂ ಕೂಡ ಮಾನಸಿಕವಾಗಿ ಅಂಥದ್ದೊಂದು ಪ್ಲಾನ್ ಮಾಡ್ಕೊಂಡಿದೆ ಕನಿಷ್ಠ ಏಳು ಸೀಟ್ ಬಿಡಿದ್ರೆ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಜೆ ಡಿ ಎಸ್ನಿಂದ ಒಂದು ಸಣ್ಣ ರೆಬಲ್ ಶುರು ಆಗುತ್ತೆ ನಾಳೆ ಅಥವಾ ನಾಡಿದ್ದು ಗೌಡರೊಂದಿಗೆ ಕಾಂಗ್ರೆಸ್ ಸಂಖ್ಯೆ ಚರ್ಚೆ ಮಾಡ್ತಾರೆ ಅನಂತರ ರಾಹುಲ್ ಗಾಂಧಿ ಜೊತೆಗೆ ದೇವೇಗೌಡರು ಚರ್ಚೆ ಮಾಡಿ ಸೀಟು ಹೊಂದಾಣಿಕೆ ಫೈನಲ್ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ನಿಜವಾಗಲೂ ಅವರು ಬೆಗ್ಗರ್ಸ್ ಅನ್ನುವ ಶಬ್ದವನ್ನು ಬಳಸುವ ಮೂಲಕ ಕಾಂಗ್ರೆಸ್ನ ಕಟ್ಕಟೆ ಅಥವಾ ಒಂದು ರೀತಿಯ ತುದಿಗಾಲ ಮೇಲೆ ತಂದು ನಿಲ್ಲಿಸುವ ಪ್ರಯತ್ನ ಮಾಡಿದ್ರು ನೋಡಿ ನಾವು ಕೇಳಿ ಸೀಟ್ ಬಿಟ್ಕೊಡೋದು ಯಾವತ್ತೆ ಚರ್ಚೆ ಮಾಡ್ಸಿರೋ ಜೊತೆಗೆ ಜೆಡಿಎಸ್ನ ವಕ್ತಾರ ಅಂತ ನಾಗರಾಜ್ ಗೌಡ್ರೆ ಆದರೆ ಹಾಗೆ ಬಿಜೆಪಿಯ ಹಿರಿಯ ನಾಯಕರು ವಕ್ತಾರ ಅಂತ ಡಾಕ್ಟರ್ ರಾಮನಾಚಾರ್ಯ ಕಾಂಗ್ರೆಸ್ ವಕ್ತಾರ ಕೂಡ ಜನ ನಾಗರಾಜಗೌಡ್ರೆ ಅನ್ನೋ ಶಬ್ದ ಯಾಕೆ ಬಂತು ಏನು ಬೆಗ್ಗರ್ಸಿಗೆ ನೀವು ಮೈತ್ರಿ ಮಾಡ್ಕೊಂಡ್ರದೇ ಜನರು ಓಟ್ ತಗೊಂಡ್ರು ಜನರ ಭಿಕ್ಷೆ ಮೇಲೆ ತಾವು ಸರ್ಕಾರ ಮಾಡಿರೋದು ಈಗ ನೀವು ಕಾಂಗ್ರೆಸ್ ಮುಂದೆ ಬೆಗ್ಗರ್ ಶಬ್ದ ಈ ಕಾಂಗ್ರೆಸ್ ಕೂಡ ರಿಯಾಕ್ಟ್ ಮಾಡ್ತದೆ ಅಂದರೆ ಸೀಟ್ ಬಿಟ್ಕೊಡಲ್ಲ ಅನ್ನೋಂಥ ಇದಾಗಿದೆ ಅನುಮಾನ ಕಾಡ್ತಾ ಇದೆಯಾ ಇಲ್ಲ ಇಲ್ಲಿ ಅವರು ಯಾವ ಸರ್ಕಮ್ಸ್ಟೆನ್ಸ್ ಅಲ್ಲಿ ಯಾವ ವರ್ಡ್ ಯೂಸ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯೂಸ್ ಮಾಡಿರೋದಂತ ನಿಜ ಅದೇ ಈಗ ಅವ್ರು ನಿಮ್ಮ ಟಿ ವಿನಲ್ಲಿ ತೋರಿಸ್ತಾ ಇದ್ರೆ ನಾನು ಕೇಳಿಸ್ಕೊಂತ ಇದ್ದೀನಿ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಅಲ್ಲಿ ಈಗ ಇನ್ನೂ ಹೊಂದಾಣಿಕೆ ವಿಚಾರವಾಗಿ ಫೈನಲ್ ಡಿಸಿಷನ್ ಆಗಬೇಕಾಗಿರೋದು ನಮ್ಮ ದೇವೇಗೌಡರು ನಮ್ಮ ಎರಡೂ ಪಕ್ಷಗಳಲ್ಲಿ ಅವರು ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಇವತ್ತು ಸಮ್ಮಿಶ್ರ ಸರ್ಕಾರ ಇರ್ಬೋದು ಅಥವಾ ದೇಶದಲ್ಲಿ ಮಹಾ ಮಹಾಘಟಬಂಧನ್ ಇರ್ಬೋದು ಎರಡಕ್ಕೂ ಕೂಡ ಅವರೇ ಒಬ್ಬ ಫೈನಲ್ ಡಿಸಿಷನ್ ಅಥಾರಿಟಿ ಇರೋದ್ರಿಂದ ಸೊ ಹಂಗಾಗಿ ಅವ್ರದ್ದು ಡಿಸಿಶನ್ ಬೀಸಾಕ್ಬೇಡಿ ಏನಾಗ್ತಾ ಇದೆ ನಮ್ದ ಒಂದು ಇಮ್ಯಾಜಿನೇಷನ್ ಅಲ್ಲಿ ನಾವು ಮೊದ್ಲಿಂದನೂ ನಾವು ಕೇಳ್ತಾ ಇರೋದು ನಾವು ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ನಾವು ಕೇಳ್ತಾ ಇದೀವಿ ಅಂತ ನಾವು ಹೇಳಿದ್ವು ಸೊ ಈಗ ಆ ಒಂದು ನಿಟ್ಟಿನಲ್ಲಿ ಈ ಕೆಲವ್ರು ಯಾವುದೋ ಒಂದು ಕೆಲವು ಕಾಮೆಂಟ್ಸ್ಗಳು ಬಂದಿರ್ಬೋದು ಅಷ್ಟೆಲ್ಲ ಕೊಡೋಲ್ಲ ಏಕೆಂದ್ರೆ ನಾವು ಗೆದ್ದಿರೋದು ಎರಡು ಕಳೆದ ಚುನಾವಣೆಯಲ್ಲಿ ಸೊ ಹಾಗಾಗಿ ಎರಡು ಗೆದ್ದಿರೋರಿಗೆ ಏನಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಿರ್ಬೋದೇನೋ ಕಾಂಗ್ರೆಸ್ನವ್ರಿಗೆ ಬಟ್ ಕಾಂಗ್ರೆಸ್ನವರು ಇನ್ನೊಂದು ವಿಚಾರನ ಅಲ್ಲಿ ಏನು ಡಿಸ್ಕಷನ್ ಆಗಿದೆಯೋ ಅದು ಇನ್ನೂ ಫೈನಲ್ ಆಗಿ ಬಂದಿಲ್ಲ ಆ ಒಂದು ವಿಚಾರನ ಯಾವುದೋ ಒಂದು ಸರ್ಕಂಸ್ಟೆನ್ಸ್ನಲ್ಲಿ ಕುಮಾರಸ್ವಾಮಿಯವರು ಆ ಮಾತನ್ನು ಉಪಯೋಗಿಸಿದ್ದಾರೆ ಆಕ್ಚುಲಿ ಅದು ಆ ವರ್ಡ್ ಬೇಕಾಗಿರಲಿಲ್ಲ ಉಪಯೋಗಿಸೋದ ಅವಶ್ಯಕತೆ ಇರಲಿಲ್ಲ ಸದ್ಯ ಸಿಚುವೇಶನ್ ಅಲ್ಲಿ ಬಟ್ ಅವ್ರು ಅದೇ ಆ ಸರ್ಕಂಸ್ಟೆನ್ಸ್ ಆತರ ಯಾವುದೇ ವಿಚಾರಗಳಿನ್ ಪ್ರೆಷರ್ ಬಿಲ್ಡಿಂಗ್ ಏನಿಲ್ಲ ಸಿ ಸಮ್ಮಿಶ್ರ ಸರ್ಕಾರ ಬಹಳ ಗಟ್ಟಿಯಾಗಿದೆ ಏನು ಯಾವುದೇ ತೊಂದರೆ ಇಲ್ದಂಗೆ ಐದು ವರ್ಷ ಕಂಪ್ಲೀಟ್ ಮಾಡ್ತದೆ ಯಾವುದೇ ತೊಂದರೆಗಳಿಲ್ಲ ಜನ ಮೆಚ್ಚುವಂತ ಕಾರ್ಯಕ್ರಮಗಳು ರನ್ ಆಗ್ತಾ ಇದೆ ಸೊ ಹಾಗಾಗಿ ಇದ್ರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಇದ್ರಲ್ಲಿ ಸರ್ಕಾರಕ್ಕೆ ಕೂಡ ಏ ನೀವು ಬೆಗ್ಗರ್ಸ್ ಸೇರ್ಬಿಟ್ಟು ಸರ್ಕಾರ ಮಾಡಿದ್ರೆ ಬೆಗ್ಗರ್ಸ್ ಅಂತ ಕುಮಾರಸ್ವಾಮಿ ನಾವು ಬೆಗ್ಗರ್ಸ್ ಸೀಟ್ ಕೆಳಕ್ಕೆ ಅಂತಾರೆ ಸಿದ್ದರಾಮಯ್ಯ ನಾವೇನು ಬೆಗ್ಗರ್ಸ್ ಏನ್ರಿ ಅಂತ ಹೇಳ್ತಾರೆ ಎಂಬಿ ಬಿ ನಾವು ಯಾರು ಬೆಗ್ಗರ್ಸ್ ಅಂದ್ರೆ ಇದೇನು ಬೆಗ್ಗರ್ ಸಿನಿಮಾ ಒಂದು ಹಾಡ ಆಯ್ತದು ಐ ಎಮ್ ಎ ಬೆಗ್ಗರ್ ಅನ್ನೋದ್ರ ಒಂದು ಯಾವುದೋ ಕನ್ನಡದಲ್ಲಿ ಹಾಡ ಇದೆ ಈ ನೀವು ಪಾಲಿಟಿಕ್ಸ್ ಮೈತ್ರಿ ಮಾಡ್ಕೊಂಡ್ರದೇ ಜನರು ಓಟ್ ತಗೊಂಡು ಭಿಕ್ಷೆ ಜನರು ಭಿಕ್ಷೆ ತೊಗೊಂಡು ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಈಗ ನೀವು ಸೀಟ್ ಮೇಲೆ ಬೆಗ್ಗರ್ಸ್ ಬೆಗ್ಗರ್ಸ್ ಅಂದ್ರೆ ಇದೇನು ನೋಡಿ ಒಂದ್ಸರಿ ಹೊಂದಾಣಿಕೆ ಆದ್ಮೇಲೆ ಇಲ್ಲಿ ಬೆಗ್ಗರು ಇಲ್ಲ ಯಾರು ಯಾರಿಗೆ ನೋಡಿ ಹೊಂದಾಣಿಕೆ ಅಂದ ತಕ್ಷಣವೇ ಸ್ವಲ್ಪ ಚೌಕಾಶಿಗಳಿರ್ತದೆ ಕೊಟ್ಟು ತಗೊಳ್ಳೋದಿರುತ್ತೆ ನೀವು ಜೆ ಡಿ ಎಸ್ನವರು ಇಮಿಡಿಯೇಟ್ ನನಗೆ ಎಂಟು ಸೀಟಿಗೋ ಏಳು ಸೀಟಿಗೋ ಸಾಕು ಅಂತ ಹೇಳಿಬಿಟ್ರೆ ಅಥವಾ ನಾವು ನಮಗೆ ಇಪ್ಪತ್ತೆರಡು ಸೀಟ್ ಕೊಡಿ ಅಂತ ಕೇಳಿಬಿಟ್ರೆ ಎರಡೂ ಆಗಲ್ಲ ಸೊ ಇಲ್ಲಿ ತುಂಬ ಲೆಕ್ಕಾಚಾರ ಇದು ಯಾವ್ಯಾವ ಕ್ಷೇತ್ರ ಈಗ ಹದಿನೇಳು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದಿದ್ದಾರೆ ಕಾಂಗ್ರೆಸ್ ಒಂಬತ್ತರಲ್ಲಿ ಗೆದ್ದಿದೆ ಹತ್ತಿಗೆ ಹತ್ತಾಯ್ತು ಎಸ್ ಬಳ್ಳಾರಿ ಸೇರಿ ಹದಿನೇಳು ಹದಿನಾರು ಆಯ್ತು ಆಯ್ತು ಹದಿನಾರು ಹತ್ತು ಎರಡು ಇದು ಇದು ನಮ್ಮ ಹತ್ರ ಇರ್ತಕ್ಕಂಥ ಲೆಕ್ಕಾಚಾರ ಸೊ ಈಗ ನಾವು ಹತ್ತನ್ನ ನಾವು ಉಳಿಸ್ಕೋಬೇಕು ಅಲ್ಲ ಆಮೇಲೆ ಬನ್ನಿಗಳು ಕುಮಾರಸ್ವಾಮಿ ಆತಂಕ ಏನಂದ್ರೆ ಹೌದು ನಾವು ಗೆದ್ದಿರೋದು ಎರಡು ಸೀಟು ಮೈತ್ರಿ ಮಾಡ್ಕೊಂಡಿದೀವಿ ಎರಡು ಮೂರಲ್ಲಿ ಎರಡು ಭಾಗ ಟೂ ಥರ್ಡ್ ಅಂತ ಎರಡು ಭಾಗ ನಾವು ಇಟ್ಕೊಳ್ಳೋದು ಕಾಂಗ್ರೆಸ್ನವರು ಒಂದು ಭಾಗ ಜೆಡಿಎಸ್ಗೆ ನೀವು ಆ ಫಾರ್ಮುಲಾ ಹೋದ್ರೆ ಕನಿಷ್ಠ ಒಂಬತ್ತರಿಂದ ಹತ್ತು ಸೀಟ್ ಜೆಡಿಎಸ್ಗೆ ಹೋಗ್ಬೇಕು ಅನ್ನೋದು ನೀವು ಹೇಳ್ಬೋದು ಅಲ್ರಿ ಅವ್ರು ಗೆದ್ದಿರೋದೇ ನಾಲ್ಕು ಜಿಲ್ಲೆ ಅಂತ ಆಗಲ್ಲ ನೀವು ಬಿಜೆಪಿ ನೀವು ಹೇಳೋಕ್ಕಾಗಲ್ಲ ಮಾಡ್ಕಂಡದೇ ಮದುವೆ ಮಾಡ್ಕಂಡ್ ಮೇಲೆ ಫಾರ್ಮುಲಾ ಅಂತ ಮಾಡಿದಾಗ ಕ್ಯಾಬಿನೆಟ್ ಒಂದು ಫಾರ್ಮುಲಾ ನಿಮಳ್ಳಿ ಒಂದು ಫಾರ್ಮುಲಾ ಮಾಡಿದ್ರಿ ನೀವು ಟೂ ತರ್ಡು ಹಾಗೆ ಲೋಕಸಭೆಗೂ ಯಾಕೆ ಮಾಡಲ್ಲ ನೀವು ಗೆದ್ದಿರೋದು ಆ ಮಂಡ್ಯ ಹಾಸನ ಅದ್ರ ಜೊತೆ ಬೇಕಾ ಧಾರವಾಡ ತಗೊಳ್ಳಿ ಶಿವಮೊಗ್ಗ ತಗೊಳ್ಳಿ ಅಂತಂದ್ರೆ ನಾವೇನು ಬೆಗ್ಗಾರ ಇಲ್ಲ ನಾವೆಲ್ಲೂ ಕೂಡ ಹಾಗೆ ಹೇಳಿಲ್ಲ ಕುಮಾರಸ್ವಾಮಿ ಅವರು ಯಾವ ಆಲೋಚನೆಯಲ್ಲಿ ಹೇಳಿದ ಗೊತ್ತಿಲ್ಲ ಆದ್ರೆ ಒಂದ್ ಸ್ಪಷ್ಟದ ಚೀಫ್ ಮಿನಿಸ್ಟರ್ ನೋಡಿ ಮೈತ್ರಿ ಧರ್ಮನ ನಾವು ಇದುವರೆಗೂ ಪಾಲಿಸ್ಕೊಂಡು ಬಂದಿದೀವಿ ಎಂತೆ ಸಂಕಷ್ಟದ ಕಾಲದಲ್ಲಿ ನಾವು ಇವತ್ತು ಸರ್ಕಾರ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿದೀವಿ

ಇವತ್ತು ಅನ್ನೋ ಶಬ್ದ ಕಾಂಗ್ರೆಸ್ ಜೆ ಡಿ ಎಸ್ ನಾಯಕರ ಮಧ್ಯೆ ಅದು ವಿಶೇಷವಾಗಿ ಮೈತ್ರಿ ಸರ್ಕಾರ ಲೀಡ್ ಮಾಡ್ತಾ ಇರ್ತಕ್ಕಂಥ ಬಾಯಲ್ಲಿ ನಾವೇನು ಬೆಗ್ಗರ್ಸನ್ಕಂಡ್ರಿ ಮೂರು ಐದು ನಾಲ್ಕು ಅಂತ ಹೇಳ್ತಾ ಇದ್ರೆ ಗೊತ್ತಿಲ್ಲ ಅಂದರೆ ಏನು ಅಂದರೆ ಅವರೇನು ಚೌಕಾಶಿ ಮಾಡ್ತಿದ್ರ ಅಥವಾ ಎಮೋಷ್ನಲ್ ಕಾಂಗ್ರೆಸ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಅಥವಾ ನಮ್ಮದಾರಿ ನಮಗೆ ಏನಾದ್ರೂ ಕೇಳದ ಸೀಟ್ ಕೊಡದೆ ಅಂದ್ರೆ ತುಮಕೂರು ಕೊಡಬೇಕು ಚಿಕ್ಕಬಳ್ಳಾಪುರ ಕೊಡಬೇಕು ಇನ್ನೂ ಕೆಲವು ಸೀಟ್ ಇದಾವೆ ಗೆದ್ದಿರೋ ಸೀಟು ಕೊಡದೆವು ಹಾಗೆ ನಮ್ದಿರೋದು ಎರಡು ಸೀಟು ಕೊನೆಗೆ ನೀವು ಹೇಳ್ಬಿಟ್ರೆ ಎರಡು ಸೀಟ್ ಗೆದ್ದಿದ್ರೆ ಎರಡು ಸೀಟ್ ನಿಮಗೆ ಉಳಿದು ನಮಗೆ ಅಂದ್ಬಿಟ್ರೆ ಕಾಂಗ್ರೆಸ್ ಒಕ್ಕೇ ಎತ್ಬಿಟ್ರೆ ಕಾಂಗ್ರೆಸ್ ಯಾವಾಗಲೂ ಹೆಗಮನಿ ತೋರ್ಸೋ ಪಾರ್ಟಿನೇ ತಮ್ಮ ದಾದಾಗಿರಿ ದೊಡ್ಡಣ್ಣ ದೊಡ್ಡಣ್ಣಂದು ದೊಡ್ಡಣ್ಣ ಅನ್ನೋದು ಬಹಳ ಒಳ್ಳೆ ಶಬ್ದ ಆಯ್ತು ನಾನು ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೆಗಮನಿ ಅಂತೇನೆ ಹಿಂದಿ ಮತ್ತು ಉಳಿದ ಭಾಷೆಗಳಲ್ಲಿ ಅದ್ ದಾದಾಗಿರಿ ಅಂತಾರೆ ನಾನು ದೊಡ್ಡವನು ನೀವೆಲ್ಲ ಏನ್ ಮಹಾ ಎಲ್ಲರಿಗಿಂತ ದೊಡ್ಡರಿಗೆ ಅಂತ ತೋರ್ಸೋಂತ ಮೂಡಲ್ಲಿ ಇರೋದ್ರಿಂದ ಏನ್ರಿ ಹಬ್ಬಬ್ಬ ಅಂದ್ರೆ ಎರಡು ಗೆದ್ದಿದಿರಿ ಅಲ್ರಿಟ್ಯೂಡ್ ಎರಡು ಗೆದ್ದಿರೋದಲ್ಲೇನ್ರಿ ಬಿದ್ದಿರ್ರಿ ಮೂಲೆಯಲ್ಲಿ ಅಂತ ಹೇಳಿದ್ರೆ ನೀವು ಯುತಿ ಮಾಡ್ಕೊಂಡಂತ ಒಂದು ಸರ್ಕಾರ ಯಾರಿಗೆ ನೀವು ಚೀಫ್ ಮಿನಿಸ್ಟರ್ಶಿಪ್ ಬಿಟ್ಟು ಕೊಟ್ಟಿದ್ದೀರೋ ಅಂತ ಸರ್ಕಾರ ನಿಮ್ಮ ಮಾತು ಕೇಳಬೇಕು ಅಂತ ಇಲ್ಲ ಏನಾಗಿದೆ ಇದಕ್ಕೊಂದು ಈ ಎಲ್ಲ ನಡೆಯತ್ತಲ್ಲ ಇದಿನ್ನೂ ಸ್ವಲ್ಪ ದಿವಸ ನಡೆಯುತ್ತೆ ಇದಕ್ಕೆ ನನ್ನನ್ನು ಕೇಳಿದ್ರು ಒಂದು ನನ್ನ ಹತ್ರ ಒಂದು ಸಮಾಧಾನ ಇದೆ ಏನು ಅಂದ್ರೆ ಎರಡು ಜೆ ಡಿ ಎಸ್ ಕೊಡ್ರಿ ಎಂಟೋ ಒಂಬತ್ತು ಅದ್ ಏನಿದೆಯೋ ಜನರಲ್ ಎಲೆಕ್ಷನ್ ಅಲ್ಲಿ ಗೆದ್ದಷ್ಟು ನೀವ್ ತಗೊಳ್ಳಿ ಉಳಿದಿದ್ದೆಲ್ಲ ಕಡೆ ಫ್ರೆಂಡ್ಲಿ ಫೈಟ್ ಮುಂದುವರಿಲಿ ಅಂತ ಇಲ್ಲದೆ ಇದ್ರು ನೀವು ಬರ ಫಾರ್ಮುಲಾ ಮಾಡ್ಕೊಂಡ್ ಬಂದಿದ್ರೆ ಈಗ ನಮ್ಮಲ್ಲಿ ಸಮಸ್ಯೆಗಳು ಸೃಷ್ಟಿ ಮಾಡಿ ಅವ್ರಿಗೆ ಇದು ಟ್ರೈ ಪಾರ್ಟಿ ಫಾರ್ಮುಲಾ ಅಂತ ನಾವೇನ್ಗೆ ನಮ್ದು ಏನಿದೆ ಅವ್ ನಮ್ಮ ಹತ್ರ ಬಿಟ್ಕೊಳ್ಳಿ ಇಟ್ಕೊಳ್ತೀವಿ ನೀವೇನ್ಗೆ ನೀವ್ ಎದ್ ಕೇಳಿ ನೀವೇ ನೀವ್ ಇಟ್ಕೊಳ್ಳಿ ಎಲ್ಲಾ ಕಡೆ ಹೊಡೆದಾಡ್ರಿ ಏನಾಗಿದೆ ವಮಣಾಚಾರ ತಪ್ಪಲ್ಲ ಅವರು ಎಲ್ಲ ಲೆಕ್ಕಾಚಾರ ಹಾಕಿ ಹುರಿದು ಅಳದು ನೋಡಿದ ನೋಡಿದ್ಮೇಲೆ ಅವರು ಹತ್ರ ಒಳಗಡೆ ಎಂಟ್ರ ಒಳಗಡೆ ಬರೋ ಸ್ಥಿತಿ ಇದೆಯಲ್ಲ ಹೇಗಾದ್ರೂ ಮಾಡಿ ಒಂದು ವ್ಯಾಜ್ಯ ಹುಟ್ಟಾಕಿ ನಾವು ಮತ್ತೆ ನಮ್ಮ ಸ್ಥಾನಗಳನ್ನ ಭದ್ರಾ ಮಾಡ್ಬೇಕು ಅಂತ ನೋಡ್ತಾವ್ರೆ ನ್ಯಾಯುವೇಷನ್ ವಾಮನಾಚ ನಾನು ಇದನ್ನ ಎರಡ್ ಸಾವಿರ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಮುಗಿಯವರು ಕೂಡ ಡಾಕ್ಟರ್ ಫಾರ್ಮುಲಾ ಅಂತ ಕರಿತೀನಿ ಜೆಡಿಎಸ್ ಎರಡುಗೆದ್ದು ನೀವು ಇಟ್ಕೊಳ್ಳಿ ನಾವು ಹದಿನಾರಿಗೆ ಗೆದ್ದು ನಮ್ಮ ಹತ್ರ ಇರಲಿ ಕಾಂಗ್ರೆಸ್ ಅವರು ಹತ್ತು ಗೆದ್ದು ಅದ್ಕೇಳಿ ಹಾಗಾದ್ರೆ ನೀವು ಹಂಚ್ಕೊಂಡ್ಬಿಟ್ರಿ ಜನರ ಮುಂದೆ ನಾವೇನು ಬೆಗ್ಗರ್ಸಲ್ಲ ಇದು ಕುಮಾರಸ್ವಾಮಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮಧ್ಯೆ ನಡೆದಿರತಕ್ಕಂಥ ಸೀಟ್ ಹೊಂದಾಣಿಕೆ ರಾಜಕಾರಣದ ಮಾತುಗಳು ಹಾಗೆ ಬೆಗ್ಗರ್ಸ್ ಅಂತ ಯಾರು ಹೇಳಿದ್ರು ಸ್ವಾಮಿ ಯಾರು ಹೇಳಲ್ಲ ನೀವು ಮೈತ್ರಿ ಮಾಡ್ಕೊಂಡ್ರೆ ನೀವೇ ಬೆಗ್ಗರ್ಸ್ ಅಂತ ಆಡ್ತಾ ಇರೋದು ನೀವೇ ಸೊ ಹಾಗಿದ್ರೆ ನಾನು ವಿಶ್ವನಾಥ್ ನಿನ್ನೆ ನಿಮ್ಮ ಚುನಾವಣಾ ಸಮಿತಿ ಸಭೆ ಆಯಿತು ಅದಕ್ಕೆ ಮೊದಲು ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ಆಯಿತು ಎರಡು ಸಭೆಗಳಲ್ಲಿ ಈ ಸೀಟ್ ಹೊಂದಾಣಿಕೆ ಬಗ್ಗೆ ಚರ್ಚೆ ಆಗಿದೆ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಿದೆ ಹಾಗಿದ್ರೆ ಜೆ ಡಿ ಎಸ್ ಕೇಳ್ತಾ ಇರೋದು ಈಗ ಅವರು ಎಲ್ಲೋ ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಶಾಸಕರು ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಆ ಬೇಸನ್ನು ಅವರು ಕೂಡ ಪಕ್ಷವನ್ನು ಬೆಳೆಸಲೇಬೇಕು ಮೈತ್ರಿ ಮಾಡ್ಕೊಂಡಿರೋದು ನಾನು ಉಳಿಬೇಕು ನೀನು ಉಳಿಬೇಕು ನೀನು ಬದುಕು ನಾನು ಬದುಕಬೇಕು ಅನ್ನೋ ಕಾರಣಕ್ಕೆ ತನ್ನ ಸೀಟ್ ಕೇಳ್ತಾ ಇರೋದು ಹಾಗಿದ್ರೆ ಹಾಲಿ ಗೆದ್ದಂಥ ನಿಮ್ಮ ಸಂಸದಿರ್ತಕ್ಕಂಥ ಸೀಟ್ಗಳನ್ನು ಬಿಟ್ಟು ಕೊಡೋದೇ ಇಲ್ವಾ ಆರು ಆ ಮಟ್ಟದ ತೀರ್ಮಾನ ಆಗೋಗಿದೆಯಾ ಇಲ್ಲ ಒಂದು ಬಾರಿ ಸ್ಪಷ್ಟ ಹೋಗರವ್ರೆ ಸಹಜವಾಗಿ ನಾವು ಗೆದ್ದಂಥ ಜಾ ಏನು ಪ್ರದೇಶಗಳಿದೆ ವಿಶೇಷವಾಗಿ ಬಿ ಜೆ ಪಿಯ ದೊಡ್ಡ ಆರ್ಭಟ ಮಾಡ್ತಾ ಇರೋ ಸಂದರ್ಭ ಬಿ ಜೆ ಪಿಗೆ ಹೆಚ್ಚು ಸೀಟ್ಗಳು ಬರೋ ಸಂದರ್ಭದಲ್ಲಿ ನಾವು ಗೆದ್ದು ಬಂದಿದ್ವಿ ಸೊ ನಮ್ಮದು ಭದ್ರವಾದ ನೆಲೆ ಇದೆ ಅಲ್ಲಿ ಸೊ ಹಾಗಾಗಿ ನಾವು ನಾವೇನು ಗೆದ್ದಿದ್ದೀವಿ ಹತ್ತು ಸೀಟು ಅದನ್ನು ಇಟ್ಕೊಂಡು ಮಿಕ್ಕಿದ್ರಲ್ಲಿ ರಾಜಿ ಈಗ ನೀವು ಹೇಳ್ತಿರೋದು ಜೆ ಡಿ ಎಸ್ಗೆ ಹಾಸನ ಮಂಡೆ ಮಾತ್ರ ಅದ ನಂತರ ಬೇರೆ ಕಡೆ ನೋಡಬಹುದು ಆ ಶಿವಮೊಗ್ಗ ಆಗ್ಬಹುದು ಧಾರವಾಡ ಆಗ್ಬಹುದು ನಾವು ಶಿವಮೊಗ್ಗದಲ್ಲಿ ಹತ್ತು ಗೆದ್ದಿಲ್ಲ ಅದೇ ಆ ಶಿವಮೊಗ್ಗ ಹೋಗುತ್ತೆ ಅವರು ವಿಶೇಷವಾಗಿ ತುಮಕೂರು ಕೇಳ್ತಾರೆ ಚಿಕ್ಕಬಳ್ಳಾಪುರ ಕೇಳ್ತಾರೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಕೇಳ್ತಾರೆ ನೋಡಿ ಎಲ್ಲಿ ಇವೆಲ್ಲ ನಾವು ಗೆದ್ದಂತ ಜಾಗಗಳು ಇಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ನೋಡಿ ಈಗ ಈ ಪ್ರಾರಂಭ ಆಗಿದೆ ಈಗ ನಮಗೆ ಹೈಕಮಾಂಡ್ ಇದೆ ದೇವೇಗೌಡರು ಇದ್ದಾರೆ ರಾಹುಲ್ ಗಾಂಧಿ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ನಮ್ಮವರು ಹೋಗಿ ಕೂತ್ಕೊಂಡು ಮಾತಾಡ್ತಾರೆ ಸೀಟ್ ಹೊಂದಾಣಿಕೆಯಲ್ಲಿ ಒಂದು ಸಣ್ಣ ಪುಟ್ಟ ಚೌಕಾಶಿಗಳು ನಡೆದೇ ನಡೆಯುತ್ತೆ ಆದ್ರೆ ಖಂಡಿತ ಹೊಂದಾಣಿಕೆ ಆಗ್ತದೆ ಯಾವುದೇ ಕಾರಣಕ್ಕೆ ಈ ಫ್ರೆಂಡ್ಲಿ ಫೈಟು ಇಲ್ಲ ಯಾಕೆಂದ್ರೆ ತುಂಬ ಫ್ರೆಂಡ್ಲಿ ಫೈಟ್ ಒಂದು ಆಲ್ರೆಡಿ ಗೂನು ಗೂಗ್ಲಿ ಎಸಿದ್ರೆ ಹಿಂದೆ ಒಂದು ಎರಡು ತಿಂಗಳಿಂದ ಇಲ್ಲ ಒಂದು ವೇಳೆ ನಮ್ಗೆ ಕೇಳೋದು ಸೀಟ್ಗಳು ಕೊಡದೆ ಹೋದ್ರೆ ನಮಗೆ ನಮಗೆ ತೃಪ್ತಿ ಆಗದೆ ಸೀಟ್ ಸಿಗದೆ ಹೋದರೆ ನಮ್ಮ ಪಾಡಿ ನಾವೆಲ್ಲ ಎಲೆಕ್ಷನ್ ಮಾಡಿದ್ವಿ ನಿಮ್ಮ ಪಾಡಿ ಮಾಡಿ ಫ್ರೆಂಡ್ಲಿ ಫೈಟ್ ಮಾಡಿಲ್ಲ ನಿಮಗೆ ನಿಮ್ಮ ಅನುಭವದಲ್ಲಿದೆ ತುಂಬಾ ಈಗ ಬಿಹಾರಲ್ಲಿ ಏನಾಗ್ತಾ ಇದೆ ಬಿಹಾರಲ್ಲಿ ಬಿ ಜೆ ಪಿ ಇರೋದು ಕೂಡ ಹಾಗೆ ಅಲ್ಲ ಏನ್ರಿ ಅವರು ಅಲ್ಲಿ ಬೆಗ್ಗರ್ ಅಂತ ಹೇಳ್ತಾರೋ ಅಥವಾ ಭಿಕ್ಷೆ ಅಂತ ಹೇಳ್ತಾರೋ ಗೊತ್ತಿಲ್ಲ ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ಏನ್ ಮಾಡ್ತಾರೆ ಸೊ ನೋಡಿ ಎಲ್ಲೆಲ್ಲಾ ಕುಮಾರಸ್ವಾಮಿ ಹೇಳಿದ ಬೆಗ್ಗರ್ ಅಂದ್ರೆ ಆತರ ಅಲ್ಲ ನಮ್ಮನ್ನ ಬೆಗ್ಗರ್ ತರ ಟ್ರೀಟ್ ಮಾಡಬೇಡಿ ಬೆಗ್ಗರ್ ನಮ್ಮನ್ನ ಸ್ವಾಭಿಮಾನದಿಂದ ನಾವು ಕೇಳಿ ಸೀಟ್ ಬಿಟ್ಕೊಡಿ ಇಲ್ಲ ಹೋಗೋರವ್ರೆ ಸ್ಪಷ್ಟ ನನಗೆ ನನಗೆ ಅರ್ಥ ಆಗಲಿ ನಿಮ್ಮ ಆಕ್ಚುಲ್ ಸ್ವಾಮಿ ಅವರು ವಿಶ್ವನಾಥ ಸ್ವಾಮಿ ಅವರು ಮಾಡ್ತಾ ಇರೋದು ನಿನ್ನೆ ಶುರು ಮಾಡಿರೋದು ಹಾಸನ ಮಂಡ್ಯದಲ್ಲಿ ನಿಮ್ಗೆ ಗೆದ್ದಿಲ್ಲ ಗೆದ್ದಿಲ್ಲಲ್ಲ ಎಮ್ ಎಲ್ ಎ ಗೆದ್ದಿಲ್ಲ ನೀವು ಎಂ ಪಿನೂ ನೀವಲ್ಲ ಅಲ್ಲಿ ಗೆದ್ದಿರೋದು ಜೆ ಡಿ ಎಸ್ ಎ ಆಮೇಲೆ ಎರಡೂ ಜಿಲ್ಲೆಗಳಲ್ಲಿ ಶಾಸಕರು ಗೆದ್ದಿರೋದು ಜೆ ಡಿ ಎಸ್ ಎ ಕಾಂಗ್ರೆಸ್ ಇಲ್ಲ ಅಂತಲ್ಲೇ ಕಾಂಗ್ರೆಸ್ನ ಸ್ಥಳೀಯರು ನೀವು ಸೇರಿದಂತೆಯೇ ಅಲ್ಲಿ ಯಾಕೆ ನಮ್ಮ ಅಸ್ತಿತ್ವ ಪ್ರಶ್ನೆ ನಾಳೆ ಅಂದರೆ ಇವತ್ತು ನಾವು ಸೋತೀವಿ ತಕ್ಷಣ ಶಾಸಕರು ಸೋತೋಗ್ಬಿಡ್ತೀವ ನಮ್ಮ ಕೋಟೆ ಉಳಿಸ್ಕೋಬೇಕು ನಮ್ಮ ಅಸ್ತಿತ್ವ ಪ್ರಶ್ನೆ ಕಾರ್ಯಕರ್ತರ ಪ್ರಶ್ನೆ ನೀವು ಸೋತಂತ ಸದ್ಯದ ನೆಲದಲ್ಲಿರ್ತಕ್ಕಂಥ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಸೀಟ್ ಕೊಡೋದ್ರ ಬಗ್ಗೆ ವಿರೋಧ ಇದೆ ಇನ್ನು ಗೆದ್ದರೂ ಸೀಟ್ ಬಿಟ್ಟು ಕೊಡ್ತೀರಾ ಅನ್ನೋ ಅಂತ ಆತಂಕ ಕಾಣುತ್ತೆ ಹೋಗರವ್ರೆ ಒಂದೊಂದು ಸ್ಪಷ್ಟ ಹಾಸನ ಜಿಲ್ಲೆಯಲ್ಲಿ ಯಾರೋ ಒಬ್ರು ಮಾತಾಡಿದ್ರು ಅಂತ ಹಾಸನ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ನೋಡಿ ನಮ್ಮಲ್ಲಿ ಅನೇಕ ಭಿನ್ನಾಭಿಪ್ರಾಯ ಇರ್ಬೋದು ಆದ್ರೆ ಒಂದು ಸ್ಪಷ್ಟ ಪಕ್ಷ ಏನ್ ನಿರ್ಧಾರ ತಗೊಳುತ್ತೆ ಪಕ್ಷ ಏನು ಹೇಳುತ್ತೆ ಅದನ್ನ ನಾವು ಕೇಳ್ತೀವಿ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಸ್ವಾತಂತ್ರ್ಯ ಇದೆ ಅವ್ರು ಮಾತಾಡ್ತಾರೆ ಅವ್ರೇನಾರು ಮಾತಾಡಿದ್ರೆ ಅದು ಪೂರ್ಣ ಅವ್ರಲ್ಲ ಪಕ್ಷದಲ್ಲ ಈಗ ಹಾಸನ ಮಂಡ್ಯದಲ್ಲಿ ವಿರೋಧ ಇದೆ ವಿಶೇಷವಾಗಿ ಇರಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಸೀಟ್ ಕೊಡೋದ್ರ ಬಗ್ಗೆ ವಿರೋಧ ಇದೆ ಮಂಡ್ಯದಲ್ಲಿ ವಿರೋಧ ಇದೆ ಹಾಸನದಲ್ಲಿ ವಿರೋಧ ಬಹಿರಂಗವಾಗಿ ಓಕಲ್ ಆಗಿ ಮಾತಾಡ್ತಾ ಇದ್ದಾರೆ ಇನ್ನು ನೀವು ಗೆದ್ದಿರೋ ಸೀಟ್ ಕೊಡ್ತ ಕೇಳ್ತೀರಂದ್ರೆ ನಿಮ್ಗೆ ಯಾವ ನ್ಯಾಯ ಅರ್ಥ ಇರ್ತಲ್ಲಪ್ಪ ಈಗ ಅಲ್ಲಿ ಮುದ್ರೆ ಮಗುಡ್ ಗೆದ್ದಿದ್ದಾರೆ ವೀರಪ್ಪ ಮೈಲೂರಿಗೆ ಗೆದ್ದಿದ್ದಾರೆ ಚಂದ್ರಪ್ಪ ಗೆದ್ದಿದ್ದಾರೆ ಆ ಸೀಟ್ ಗಳನ್ನ ಕೊಡಿ ಅಂತಂದ್ರೆ ಹೆಂಗ್ ಕೊಡಕ್ಕಾಗತ್ತೆ ನೋಡಿ ಸರ್ ಈಗ ಅಧಿಕೃತವಾಗಿ ಎಲ್ಲಿ ಕೇಳಿದ್ದಾರೆ ಸರ್

ಕ್ಷೇತ್ರದಲ್ಲಿ ಪ್ರಬಲವಾಗಿದೆ ಅಂತ ಅಲ್ಲಿ ನಾವು ಎಲ್ಲಿ ಗೆಲ್ಲುವಂತ ಚಾನ್ಸಸ್ಗಳಿದೆ ಸೊ ನಮ್ಮ ಪಕ್ಷದವಾಗಿ ಅಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಚಾನ್ಸಸ್ ಗಳು ಕಡಿಮೆ ಇರುವಂತದ್ದು ಈ ತರ ವಿಚಾರಗಳನ್ನ ನಾವು ಕೇಳ್ಕೊಂಡು ನಮ್ಮ ಪಕ್ಷದ ವರಿಷ್ಠರು ಈ ಸೀಟ್ಗಳನ್ನ ಹಂಚಿಕೆಯಲ್ಲಿ ಮುಂದಿಡ್ತಾರೆ ಅಲ್ಲ ಹೇಳ್ತೀನಿ ಗೊತ್ತಿಲ್ಲ ನಿಮ್ಗೆ ಏನು ಮಾಹಿತಿಲ್ಲ ಅಂದ್ರೆ ಹಾಗೆ ಕಾಂಗ್ರೆಸ್ ಗೆದ್ದಿರೋ ಸೀಟ್ ಕೇಳ್ತಾ ಇಲ್ಲ ನೋಡಿ ಸರ್ ಇವತ್ತಿನ ಪರಿಸ್ಥಿತಿನಲ್ಲಿ ಇನ್ನು ಯಾವ್ದು ಸೀಟು ಯಾರಿಗೆ ಅಂತ ನಾವಿನ್ನು ಡಿಸೈಡ್ ಡಿಸೈಡ್ ಮಾಡಿಲ್ಲ ಅದು ದೇವೇಗೌಡ್ರೆ ಫೈನಲ್ ಮಾಡ್ಬೇಕು ಬಿಟ್ರೆ ಅರ್ಥ ಈಗ ಡಿಸೈಡ್ ಆಗಿಲ್ಲ ಯಾವ ಸೀಟು ಅಂತ ಡಿಸೈಡ್ ಆಗಿಲ್ಲ ನೀವೇ ಮಾತಾಡ್ತಾ ನಾವು ಮಾತಾಡ್ತಾ ಇದೀವಿ ಆದ್ರೆ ಬೆಗರ್ಸ್ ಅಂತ ಶಬ್ದ ಇವರೇ ಬಳಸ್ತದ್ರೆ ನಮ್ ಟ್ರೀಟ್ಮೆಂಟ್ ಮಾಡ್ ಹಾಗಾದ್ರೆ ನೀವು ಕೇಳ್ತಾರ ಯಾವುದು ಆಂಧ್ರದಲ್ಲಿ ಸೀಟ್ ಕೇಳ್ತಾ ಇದನ್ ಕೇರಳದಲ್ಲಿ ಕೇಳ್ತಾಯ್ ತಮಿಳ್ನಾಡಲ್ಲಿ ಇಲ್ಲೇ ಇಲ್ಲೇತು ಕೇಳ್ತಾರ ನಾನು ಆವಾಗ್ಲೂ ಹೇಳಿದೆ ನೀವು ಇಬ್ಬರೇ ಇದೀರಿ ಅಷ್ಟೇ ಇರ್ರಿ ಸಾಕು ಅವ್ರು ಕಾಂಗ್ರೆಸ್ ಎರಡನೇದ್ ಏನು ಅಂದ್ರೆ ಈಗ ಒಂದೊಂದೇ ಕ್ಷೇತ್ರಗಳದ್ ಬರ್ತಾ ಇದೆ ತುಮಕೂರು ಬೇಕು ಅಂತಾರೆ ತುಮಕೂರು ಹೋದ್ ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ನಿಲ್ಲವ ನಿಲ್ಲೋವರೆಗುನು ನಿಮ್ ಪಾರ್ಟಿಯಲ್ಲೇ ಇದ್ರು ಜೆ ಡಿ ಎಸ್ ಅಲ್ಲೇ ಇದ್ರು ಈಗ ಹೋಗ್ಯಾರೆ

ಇವ್ರಿಬ್ಬರ ಸೀಟ್ ಹಂಚಿಕೆಯಲ್ಲಿ ಏನಾದ್ರು ರೋಲ್ ಇದೆಯಲ್ಲಿ ಏನಂದ್ರೆ ನೀವಿಬ್ಬರ ಈಗ ಪ್ರಶ್ನೆ ಬಂದಿರೋದು ನಿಮ್ ಇಬ್ಬರ ಸೀಟ್ ಹಂಚಿಕೆ ಅದ್ರೋಗ್ ನಾನ್ ಮಾತಾಡ್ಬೇಕಾದ್ರೆ ಯಾಕೆ ಮಾತಾಡ್ತೇನೆ ನಾನು ನನಗೇನ್ ಲಾಭ ಇದೆ ನನಗೇನಾರು ಗಿಟ್ಟತ್ತ ಇದ್ರಲ್ಲಿ ಅಂತ ಅದಕ್ ನನ್ನ ದೃಷ್ಟಿಯಲ್ಲಿ ನೀವು ಮ್ಯಾಥಮೆಟಿಕ್ಸ್ ಅಲ್ಲ ನೀವು ಏನ್ ಮಾಡ್ತಾ ಇದ್ದೀರಲ್ಲ ಚಿತ್ರದುರ್ಗದಲ್ಲಿ ಮ್ಯಾಕ್ಸಿಮಮ್ ಎಮ್ ಎಲ್ ಎಲ್ಲಿದ್ದಾರೆ ಹೋಸ್ಸೆಲ್ ದಾಗ್ ಈ ಸಲ ಇಲ್ಲ ಪರಿಸ್ಥಿತಿ ತುಂಬಾ ಬದಲಾಗಿದೆ ಇನ್ನು ಎರಡನೇದು ನೀವು ಇಷ್ಟು ಸೀನಿಯರ್ ಸೀಸನ್ ಪಾಲಿಟಿಷಿಯನ್ ಇದೆ ನಾನು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ರಿಪೋರ್ಟಿಂಗ್ ನೋಡ್ತಾ ಇದೀನಿ ಎಂ ಎಲ್ ಎ ಗೆದ್ದಿರೋ ನಮ್ಮ ಜಿಲ್ಲೆ ನಮ್ಮ ಲೋಕಸಭಾ ಕ್ಷೇತ್ರ ಜಾಸ್ತಿ ಎಮ್ ಎಲ್ ಎ ಗೆದ್ದಿದ್ರ ಅಂದ ತಕ್ಷಣ ಲೋಕಸಭೆಯ ಮ್ಯಾಂಡೇಟು ಲೋಕಸಭೆಯ ಓಟ್ ಸೇರೋದ್ ಆಗಲ್ಲ ಆದ್ರೆ ಕ್ಲೇಮ್ ಮಾಡ್ಕೋಬಹುದು ನಾವು ಜಾಸ್ತಿ ಗೆದ್ದಿವಿ ಜಾಸ್ತಿ ಗೆದ್ದು ಎಷ್ಟೋ ಜನ ಒಬ್ಬ ಎಮ್ ಎಲ್ ಎನ್ ಗೆದ್ದಿರಲಿಲ್ಲ ಅಲ್ಲಿ ಎಂ ಪಿ ಬೇರೆ ಪಾರ್ಟಿ ಸರ್ ನಾಗರಾಜ್ ಕೊಡ್ರೆ ಈಗ ಮೈಸೂರು ಮಂಡ್ಯ ಹಾಸನ ನೀವು ಕೇಳಿ ನೀವು ಅಫಿಷಿಯಲ್ ಕೇಳಿಲ್ಲ ಅಂತ ಹೇಳ್ತೀರಾ ಮೂರು ಶಿವಮೊಗ್ಗ ನಾಲ್ಕೈದು ಸೀಟ್ ಆದ್ರೆ ಆಗಲ್ವಾ ಅಲ್ಲ ನೋಡಿ ಆಗಲ್ವಾ ಅನ್ನೋದು ಪ್ರಶ್ನೆ ಅಲ್ಲ ನೀ ಆಗ್ತಾ ಇಲ್ಲ ಈಗ ಒಂದ್ ಒಂದ್ ನಿಮಿಷ ಒಂದ್ ವೇಳೆ ನಾವು ಈಗ ಫಾರ್ ಎಕ್ಸಾಂಪಲ್ ಮೈಸೂರು ತಗೊಳ್ಳೋಣ ಮೈಸೂರನ್ನ ನಾವು ಕಾಂಗ್ರೆಸ್ ಬಿಟ್ಕೊಟ್ವಿ ಅಂತ ಅಂದ್ರೆ ಅಲ್ಲಿ ಪ್ರತಾಪ್ ಸಿಂಹ ಅವ್ರ ವಿರುದ್ಧವಾಗಿ ಆಗ್ಲೇ ಎಲ್ಲಾ ಜನತೆ ಮಾತಾಡ್ತಾ ಇದ್ದಾರೆ ಆ ಸ್ಥಾನವನ್ನ ಗೆಲ್ಲೋ ಅಂತ ಎಲ್ಲಾ ಲಕ್ಷಣಗಳು ಜೆಡಿಎಸ್ ಅಲ್ಲ ಕಾಂಗ್ರೆಸ್ ಜೆಡಿಎಸ್ ಗೆ ಫೇವರ್ ಜಾಸ್ತಿ ಬರ್ತಾ ಇದೆ ಅನ್ನೋ ಒಂದು ಇಮ್ಯಾಜಿನೇಷನ್ ಜನಗಳ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಲ್ಲ ಜನಗಳ ಅಭಿಪ್ರಾಯ ಆ ರೀತಿ ಅಭಿಪ್ರಾಯಗಳನ್ನ ತಗೊಂಡು ಇಲ್ಲಿ ಯಾವ ನಮ್ಮ ಒಂದು ಮೋಟೋ ಏನು ನಮ್ಮಲ್ಲಿ ಎರಡೂ ಪಕ್ಷಗಳಲ್ಲಿ ಎರಡೂ ಪಕ್ಷಗಳಲ್ಲಿ ಸಮ್ಮಿಶ್ರವಾಗಿ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಬೇಕು ಬಿಜೆಪಿನವರು ಇವತ್ತು 70 ಬಿಜೆಪಿ ಮಾಡಬೇಕು ಇಬ್ಬರಲ್ಲಿ ಯಾರಾರ ಒಬ್ರು ಗೆಲ್ಬೇಕು ಅನ್ನೋ ಉದ್ದೇಶ ಒಂದೇ ಬಿಟ್ರೆ ನಂಬಿಕೆ ಕೂಡಿ ನಿಮ್ಮಿಕೆ ಕೂಡಿ ಒಂದು ಅರ್ಥ ಆಯ್ತ ನಾಗರಾಜ್ ಗೌಡ್ರೆ ನಿಮ್ಮ ಗೆಡಿ ಜೆಡಿಎಸ್タイヤಕರೆ ಅಲ್ಲೂ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನಿನ್ನೂ ಕೂಡ ಮಾತಾಡ್ದ್ವಿ ಹೌದು ನೀವ್ ನೀವು ಹೇಳ್ತರೋದೇನೋ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ರೆ ಬಿಜೆಪಿ ವಾಮನಚೇರನ್ ಸೋಲಿಸ್ಬೇಕು ಅಯ್ತು ಮಾಡ್ಕೊಂಡ ಓಕೆ ಪೊಲಿಟಿಕಲ್ ನಿಮ್ದು ಪಲರಾಜನ್ ಚೆನ್ನಾಗಿದೆ ಗಟ್ಟಬಂದನ ಆಗಿದೆ ಈಗ ಗೆದ್ರೂ ಸೀಟ್ ಕಾಂಗ್ರೆಸ್ 10 ಸೀಟು ಅಲ್ಲಿ ಜೆ ಸಪೋರ್ಟ್ ಮಾಡೋ ಅವ್ರಿಗೆ ಹೇಳ್ತಾರಲ್ಲ ಅವ್ರಿಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ವ ಈಗ ನೀವು ಕೇಳ್ತಾರೆ ಕಡೆ ಅವ್ರು ಸಪೋರ್ಟ್ ಒಬ್ಬರಿಗೊಬ್ಬರು ರಾಹುಲ್ ಗಾಂಧಿ ಅವರು ಸುಪ್ರೀಂ ಇದಾರೆ ಇಲ್ಲಿ ನಮ್ಮಲ್ಲಿ ಸುಪ್ರೀಂ ಇದಾರೆ ಅವರಿಬ್ರು ಹೇಳೋ ಮಾತನ್ನ ತೆಗ್ದಾಕೋದಕ್ಕೆ ಇಲ್ಲಿ ಯಾರ್ ಕೈಲೂ ಸಾಧ್ಯ ಇಲ್ಲ ಅವರಿಬ್ರು ಏನ್ ಹೇಳ್ತಾರೆ ಒಂದ್ ವೇಳೆ ಬಂದ್ಬಿಟ್ಟು ಮಂಡ್ಯ ಬಿಟ್ಕೊಡಿ ಅಂತ ದೇವೇಗೌಡರು ಬಿಟ್ಕೊಡ್ತೀನಿ ಅಂತಂದ್ರೆ ನಾವು ಇಲ್ಲ ಅನ್ನಕ್ಕಾಗತ್ತೆ ಹಾಸನ ಬಿಟ್ಕೊಡ್ತೀನಿ ಅಂದ್ರೆ ನಾವು ಇಲ್ಲ ಅನ್ನಕ್ಕಾಗತ್ತೆ ದೇವೇಗೌಡರು ಮುಂದೆ ದೇವೇಗೌಡರು ಹೇಳಿದ್ದು ಅಂತಿಮ ಆಗತ್ತೆ ದೇವೇಗೌಡರು ಹೇಳಿದಕ್ಕೆ ರಾಹುಲ್ ಗಾಂಧಿ ಅವರು ಸಮ್ತಿಸಬೇಕಾಗತ್ತೆ ದೇವೇಗೌಡರು ರಾಹುಲ್ ಗಾಂಧಿ ಅವರ ಅಂಡರ್ಸ್ಟ್ಯಾಂಡಿಂಗ್ ದೇವೇಗೌಡರು ಸಮತಿಸುತ್ತಾರೆ ಸೊ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇವತ್ತು ರಾಜ್ಯದ ಚುನಾವಣೆ ಬಾರ್ಗೇನಿಂಗ್ ಸೈಡ್ ಅಲ್ಲಿರೋದು ನೀವೇನೇ ಈಗ ನೀವು ಬಾರ್ಗೇನಿಂಗ್ ಅಂತೀರಾ ನಿಮ್ ನಿಮ್ಮ ಲ್ಯಾಂಗ್ವೇಜ್ ನಲ್ಲಿ ಬಾರ್ಗೇನಿಂಗ್ ನಮ್ಮ ಲ್ಯಾಂಗ್ವೇಜ್ ನಲ್ಲಿ ಅದು ಬಾರ್ಗೇನಿಂಗ್ ಅಲ್ಲ ಅಂತೀವಿ ಹೊಂದಾಣಿಕೆ ಒಂದ ಶರತ್ ಇಲ್ಲ ಇಲ್ಲಿ ಶರತ್ ಇಲ್ವೇ ಇಲ್ಲ ಇಲ್ಲಿ ನಮ್ಮ ಉದ್ದೇಶ ಒಂದೇ ಈ ಎಂ ಪಿ ಚುನಾವಣೆನ ನಾವು ಎರಡು ಪಕ್ಷಗಳು ಒಗ್ಗಟ್ಟಿಂದ ಗೆಲ್ಬೇಕು ಇಪ್ಪತ್ತ ಸರಳವಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆಗಲೇ ಡಾಕ್ಟರ್ ಅಮರಾಚಾರ್ಯ ಫಾರ್ಮುಲಾ ಪ್ರಕಾರ ಗೆದ್ದಿರೋ ಸೀಟು ಅವರವರ ಹತ್ರ ಇದೆ ಅವರವ್ರ ಸೀಟಲ್ಲಿ ಅವರ ಸ್ಪರ್ಧೆ ಮಾಡಿರಿ ಸೊ ನೀವು ಕಾಂಗ್ರೆಸ್ ಸೀಟನ್ನು ಕೇಳ್ತಾ ಇದ್ದೀರಿ ಅನ್ನೋದಾದರೆ ನಂಗೆ ಗೊತ್ತಿಲ್ಲ ನೀವು ಆಫೀಸಲ್ಲಿ ಹೇಳ್ತಾ ಇಲ್ಲ ಸೊ ಕಾಂಗ್ರೆಸ್ ಗೆದ್ದಿರೋ ಸೀಟು ಬಿಟ್ಟು ಕೊಡಬೇಕು ಅಂತ ಬಂದಾಗ ಕಾಂಗ್ರೆಸ್ ಬಿಟ್ಟು ಕೊಡದೆ ಹೋದರೆ ನೀವು ಮೈತ್ರಿಯಲ್ಲಿ ಕಂಟಿನ್ಯೂ ಆಗಬೇಕಲ್ಲ ಲೋಕಸಭಾ ಚುನಾವಣೆಗೆ ಸೀಟ್ ಚುನಾವಣೆ ಚುನಾವಣೆಗೂ ಮೈತ್ರಿ ಸರ್ಕಾರ ಇರುವುದಿಲ್ಲ ಒಂದ್ ನಿಮಿಷದ ಈಗ ಕಳೆದ ಬಾರಿ ನಮ್ಮ ನಾಯಕರೇನು ಹೇಳಿದ್ದಾರೆ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಫ್ರೆಂಡ್ಲಿ ಆಗಿ ಫೈಟ್ ಮಾಡ್ತೀವಿ ಅಂತ ಬಂದಿದೆ ಬಂದಿದೆ ಆಯ್ತಾ ಇದು ಬಟ್ ಇಲ್ಲಿ ಇವತ್ತಿನ ಪರಿಸ್ಥಿತಿ ಪ್ರಕಾರ ಹೊಂದಾಣಿಕೆ ಆಗೇ ಆಗುತ್ತೆ ಯಾಕಂದ್ರೆ ಸರ್ಕಾರ ಇರೋದ್ರಿಂದ ಹೊಂದಾಣಿಕೆ ನೂರಕ್ ನೂರ ಭಾಗ ಆಗುತ್ತೆ ಫ್ರೆಂಡ್ಲಿ ಫೈಟ್ ಅನ್ನೋ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಯಾವ್ದೇ ಜನತೆ ಗೊಂದಲಕ್ಕೆ ಹೋಗೋದ್ ಬೇಡ ಬಿಜೆಪಿನವರು ಪಾಪ ಇಷ್ಟು ದಿವಸ ಇಟ್ಕೊಂಡು ಈ ಚುನಾವಣೆಯಲ್ಲೂ ಇಟ್ಕೊಳ್ಳಕ್ ಹೋಗ್ಬಿಡಿ ದಯವಿಟ್ಟು ಮತ್ತೆ ಒಂದ್ಸಲ ಬಿದ್ರೆ ಚೆನ್ನಾಗಿರುತ್ತೆ ಸರ್ಕಾರದ ಮಹಾಲನ್ನು ಬೀಳಿಸಿ ಆ ಮಣ್ಣು ಮಣ್ಣು ಕಲ್ಲಿನ ಮೇಲೆ ಚುನಾವಣೆ ಮಾಡ್ಬೇಕಂತ ಹೊರಟಿದ್ರಿ ನೀವು ಈ ಸರ್ಕಾರ ಈ ಸಲ ಮುಗ್ದೇ ಹೋಯ್ತು ಕುಮಾರಸ್ವಾಮಿ ಮಾಜಿ ಆಗ್ತಾರೆ ಪರಮೇಶ್ವರ್ ಮಾಜಿ ಇನ್ನು ಇವರೆಲ್ಲರೂ ಮಾಜಿ ಆಗ್ಬಿಟ್ಟು ನಿಮ್ ಜೊತೆ ಬಂದಾಗ ನಿಮ್ಮ ಸೈನ್ಯವನ್ನ ಎದುರಿಸಕ್ ಆಗಲ್ಲ ಅಂತ ಹೊರಟಿದ್ರಿ ಅದೇನಾಗ್ಬಿಡ್ತು ಉಲ್ಟಾ ಹೋಗಿ ನಿಮ್ಮ ಬಿದ್ಬಿಡ್ತು ಸರ್ ಚುನಾವಣೆ ಒಂದೇ ಅಲ್ಲ ಸರ್ ಇವತ್ತು ಬಿಜೆಪಿನವ್ರಿಗೆ ನಾಯಕತ್ವದ ಪ್ರಶ್ನೆ ಉಟ್ಕೊಂಡಿದ್ರೆ ಇವತ್ತು ಅವ್ರಿಗೆ ನಮ್ಮ ಯಾರು ಯಾರನ್ನ ಪ್ರಶ್ನೆ ಇವತ್ತು ಬಿಜೆಪಿ ಯಾರು ಬಂದ್ ಕೇಳ್ತಾ ಇದಾರೆ ನಾವು ನಮ್ಮ ನಾಯಕರು ದೇವೇಗೌಡರು ಕುಮಾರಸ್ವಾಮಿ ಅವರು ಅಂತ ನಾವು ಯಾವಾಗಲೂ ಓಪನ್ ಆಗಿ ಹೇಳ್ತೀವಿ ನಮ್ಮ ಪಕ್ಷದ ನಾಯಕರು ಅವ್ರೆ

ಸೀಡಿ ರಿಲೀಸ್ ಮಾಡಿದ್ರೆ ನೀವು ಯಡಿಯೂರಪ್ಪನವ್ರ ನಾಯಕತ್ವವನ್ನ ಮುಗಿಸಕ್ ಹೊರಟಿದ್ರೆ ಬಿಜೆಪಿ ಟಾರ್ಗೆಟ್ ಮಾಡಿದ್ರೆ ಅಂತ ಇವತ್ತಾನೆ ಬಿಜೆಪಿ ಹೇಳ್ತಾ ಇದೆಲ್ಲ ಅವರೇ ಮಾಡ್ಕೊಂಡಿರೋದು ಯಡಿಯೂರಪ್ಪರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸೋದಿಕ್ ಮಾಡಿರ್ತಕ್ಕಂಥ ಅವ್ರ ಜೊತೆ ಇರ್ತಕ್ಕಂಥವ್ರೆ ಚೂರಿ ಈಗ ಹೇಳ್ಬಿಟ್ಟು ಅದು ಸಬ್ಜೆಕ್ಟ್ ಬೇರೆ ಆಗುತ್ತೆ ಈಗ ಈಗ ಅದು ಚರ್ಚೆ ಮಾಡೋಣ ಯಡಿಯೂರಪ್ಪನವರ ನೇತೃತ್ವದಲ್ಲೇನೆ ಸಿದ್ದರಾಮಯ್ಯನವರು ಮೆಜಾರಿಟಿ ಸರ್ಕಾರ ಮಾಡಿದ ನಂತರನೂ ನಾವು ಹದಿನೇಳು ಗೆದ್ದಿದ್ದೇವೆ ಟೂ ಥರ್ಡ್ ಮೆಜಾರಿಟಿ ಆಗಿನ ಲೆಕ್ಕದಲ್ಲೂ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಆಗಲೂ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಮೆಜಾರಿಟಿ ಪಡೆದಿದೆ ಈಗ ನಂದೊಂದು ಸಲಹೆ ಇದೆ ಏನು ಅಂದರೆ ಇವರಿಬ್ಬರು ಜಗಳಾಡ್ತಾರಲ್ಲ ಯಾಕಂದರೆ ಪ್ರಶ್ನೆ ಇರೋದು ಅವ್ರ ಸೀಟಿಂದ ನನ್ನ ಅಲ್ಲ ನನ್ನ ಸೀಟ್ ಯಾರೂ ಕಿತ್ಕೊಳ್ಳೋಕೆ ಬಂದಿಲ್ಲ ನನ್ನ ಒಂದು ಸಲಹೆ ಏನು ಅಂದರೆ ಇನ್ನೊಂದು ಇಪ್ಪತ್ತಾರು ಸೀಟ್ಗಳಲ್ಲಿ ಜೆ ಡಿ ಎಸ್ಗೆ ಜೆ ಡಿ ಎಸ್ಸು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು ಯಾಕೆಂದ್ರೆ ನಿಮ್ಮ ಗುರಿ ಏನು ಬಿ ಜೆ ಪಿಂದು ಸೋಲಿಸೋದು ಬಿ ಜೆ ಪಿಯಿಂದ ಸೋಲಿಸುವಾಗ ನೀವಿಬ್ಬರು ಹೊಡೆದಾಡ್ಸಾಯಬೇಡ್ರಿ ನೀವು ಎರಡು ಸೀಟುಗಳನ್ನು ಇಟ್ಕೊಳ್ಳಿ ಇಲ್ಲಿ ನಿಮಗೆ ಕಾಂಗ್ರೆಸ್ನವ್ರು ಸಪೋರ್ಟ್ ಇಲ್ಲೋ ಅನ್ನೋದನ್ನು ನೀವು ಕೇಳೋಕೆ ಹೋಗಬೇಡಿ ಏಕೆಂದರೆ ಇಲ್ಲಿ ಪರಿಸ್ಥಿತಿ ಬೇರೆ ಇದೆ ಇಪ್ಪತ್ತಾರು ಸೀಟ್ಗಳಲ್ಲಿ ಜನತಾದಳದವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದರೆ ಈ ಜಗಳ ಮುಗಿಯುತ್ತೆ ಇದು ನನ್ನ ಈಗಿನ ಸಲಹೆ ಯಾಕೆ ಅಂದ್ರೆ ನೋಡಿ ದೇವೇಗೌಡರು ಒಂದ್ಸಲ ಪ್ರಧಾನಮಂತ್ರಿ ಆಗಿ ಅದಕ್ಕೆ ಹೇಳೋದು ಇಟ್ಕೊಂಡಿಲ್ಲ ಅಂತಲೇನೆ ತಾನೇ ನಾನು ಬಂದ ಇನ್ನು ಕೆಲಸ ಇರೋದಿಗೆ ನನಗೆ ಒಂದೊಂದು ಮಾತಂದಿಲ್ಲ ಕೆಜಿ ಕೆಜಿ ಕೇಳ್ತಾನೆ ಇಡ್ತಾ ಇದ್ರಿ ನನಗೆ ಒಂದ್ ನಿಮಿಷ ನಾನು ವಿಷಯ ಮುಗಿಸ್ತೇನೆ ಹೂಗಾರ್ ಹೂಗಾರ್ ಇನ್ನೊಂದು ವಿಷಯ ನನಗಿದೆ ಏನು ಅಂದ್ರೆ ಕಾಂಗ್ರೆಸ್ ರಿಲಯಬಲ್ ಫ್ರೆಂಡ್ ಹೌದಾ ಅಂತ ನಂಗೆ ನೆನಪಿದೆ ದೇವೇಗೌಡರು ಒಂದು ಹತ್ತು ತಿಂಗಳಿಗೆ ಪ್ರಧಾನಮಂತ್ರಿ ಆಗಿದ್ರು ಸಲ ಪುರಾತನ ಕಾಲದಲ್ಲಿ ಅವತ್ತೂ ಕೂಡ ಅವರನ್ನ ಟೆಂಟರ್ ಹುಕ್ಸ್ ಅಂತಾರೆ ಅಂದ್ರೆ ಹಿಂಗೆ 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 ಮಳೆ ಮೇಲೆ ನಿಲ್ಲಿಸಿ ದಿನಾ ಹಾಗಾದ ಮೇಲೆ ಹಿಂಗೆ ಹಿಂಗೆ ಮಾಡ್ತಿದ್ರು ಸೀತಾರಾಮ್ ಕೇಸರಿ ಅನ್ನೋ ಒಂದು ಪ್ರಜೆ ಇತ್ತು ಅವಾಗ ಸಲ ಇವರು ಮನೆ ಎದುರುಗಡೆ ಇಬ್ರು ಪೊಲೀಸರ ಅಡ್ಡಾಡಿದ್ರು ಅಂತ ರಾಜೀವ್ ರಾಜೀವ್ ಗಾಂಧಿ ಮನೆ ಎದುರುಗಡೆ ಅದನ್ನೇ ಒಂದು ಸೀತಾರಾಮ್ ಕೇಸರಿ ಜೋರ್ ಸ್ಟೋರಿ ಮಾಡಿ ದೇವೇಗೌಡರ ಹತ್ತು ತಿಂಗಳಲ್ಲಿ ಇಳಿಸಿದ್ರು ಅಂದ್ರೆ ಕಾಂಗ್ರೆಸ್ ಜನತಾ ದಳಕ್ಕೆ ಎಂದೆಂದೂ ರಿಲಯಬಲ್ ಫ್ರೆಂಡ್ ಅಲ್ಲ ಎಂದೆಂದೂ ಅಲ್ಲ ಇವತ್ತು ಡಾಕ್ಟರ್ ಡಿ ಎನ್ ಎ ಚೆನ್ನಾಗಿ ಗೊತ್ತಿದೆ ನಿತೀಶ್ ಕುಮಾರ್ ಡಿ ಎನ್ ಎ ಪ್ರಶ್ನೆ ಮಾಡೋದಂತ ಮೋದಿ ಅವರು ಹೋಗ್ಬಿಟ್ಟು ಈಗ ನಿತೀಶ್ ಕುಮಾರ್ ಜೊತೆ ಮೈತ್ರಿ ಮಾಡ್ಕೊಂಡಿಲ್ವಾ ಆಯ್ತಾ ಇವತ್ತು ಶಿವಸೇನೆ ಬಿಜೆಪಿ ಏನೇನು ಬೈತು ಅಂದ್ರೆ ಇವತ್ತು ಕಾಂಗ್ರೆಸ್ ಜೆಡಿಎಸ್ ವಿರೋಧಿಗಳು ಬೈದಿರಷ್ಟು ಅಟ್ಯಾಕ್ ಮಾಡುದು ಶಿವಸೇನೆ ಹೋಗಿ ನೀವು ನೀವು ಮತ್ತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ರಾಜಕಾರಣದಲ್ಲಿ ಏನು ಗೊತ್ತಿಲ್ಲ ನೋಡ್ರಿ ಬೆತ್ ಬೆಚ್ಚಲು ಮನೆಯ ಎಲ್ರು ಬೆತ್ಲೇನೆ ಮೈತ್ರಿ ಬಂದಾಗ ರಾಜ ಆದ್ರೆ ನಿಮ್ದು ಬಂದಾಗ ನಾವ್ ಬಟ್ಟೆ ಅಂತ ಇಟ್ಕೊಂಡ್ ಮಾತ್ರ ಅವ್ರೆ ಅಂತ ಹೇಳ್ತೀರ ಈ ಇದೇ ರಾಜಕಾರಣ ಬೇಡ ಹೂ ಹೇಳ ರಾಜಕಾರಣ ಇರ್ತದೆ ಹೂ ಇಟ್ಕೊಳಕ್ ಗೊತ್ತಿಲ್ಲ ಆದ್ರೂ ಕೂಡ ಕಮಲ ಇಡ್ತಾರೆ ದೇವೇಗೌಡ್ರನ್ನ ಕೆಳಗಿಳಿಸಿದಂತ ರಾಜ ಅಂದ್ರೆ ಅಂದ್ರೆ ಧೋಕಾ ಕೊಡುವಂತ ರಾಜಕಾರಣವನ್ನ ನಾವ್ ಯಾರ ಜೊತೆನೂ ಮಾಡಿಲ್ಲ ಎಲ್ಲಿವರೆಗೆ ನಾವು ನಿತೀಶ್ ಕುಮಾರ್ ಜೊತೆ ಇದ್ವಿ ಇದ್ವಿ ಶಿವಸೇನಾ ಜೊತೆ ಎಲ್ಲಿವರೆಗಿದ್ವಿ ಅಲ್ಲಿವರೆಗಿದ್ವಿ ಈಗ ಎಲ್ಲರ ಜೊತೆನೂ ನಾವಿದ್ದೇವೆ ನಾವಾಗಿ ಧೋಕಾ ಕೊಟ್ಟಿಲ್ಲ ಕುಮಾರಸ್ವಾಮಿಗೂ ಕೊಟ್ಟಿಲ್ಲ ಕುಮಾರಸ್ವಾಮಿನೇ ಉಲ್ಟಾ ನಮಗ್ ಧೋಕಾ ಮಾಡ್ಯಾರ ವಿನ ನಾವು ಮಾಡಿಲ್ಲ ಎಂದು ಬಿಜೆಪಿ ಇತಿಹಾಸದಲ್ಲಿ ನಾವು ದೋಕಾ ಮಾಡುವಂತ ಪದ್ಧತಿನೇ ಇಲ್ಲ ನಿಮ್ದೇ ಆದ್ರೆ ಕಾಂಗ್ರೆಸ್ನವ್ರನ್ನ ಮಾಡ್ತಾರೆ ಗೊತ್ತಾಗಲ್ಲ ಒಳಗಡೆ ನೋಡಿ ವಾಮನಾಚಾರ್ಯ ನೀವು ತುಂಬಾ ತುಂಬಾ ಮೃದುವಾಗಿ ನೀವು ಮಾತಾಡ್ಸೋದು ಮತ್ತು ನಮ್ಮ ಬಗ್ಗೆ ಸಿಂಪತಿ ತೋರ್ಸೋದು ಇವೆಲ್ಲ ನೋಡಿ ನೀವು ಎಲ್ಲ ಕಡೆ ಅನಾಸ್ತಿಷ ಕೊಟ್ಬಿಟ್ಟು ಏನೇನೋ ಕುಯ್ಕೊಳ್ಳಕ್ ನೋಡ್ತಾ ಇದ್ರ ಒಂದು ಬಾರಿ ಸ್ಪಷ್ಟ ಡಾಕ್ಟ್ರೆ ಈಗ ಇತಿಹಾಸವನ್ನ ಅರಿಯದವ ಇತಿಹಾಸ ಸೃಷ್ಟಿಸಲಾರ ಹೇಳಿ ಅಂಬೇಡ್ಕರ್ ಹೇಳಿದ್ದಾರೆ ನಮಗೆ ನೆನ್ನೆ ಮೊನ್ನೆ ವ್ಯವಹಾರ ಗೊತ್ತಿದೆ ಅಲ್ರಿ ನೀವು ಹುಗ ಅವ್ರು ಬಾರಿ ಚೆನ್ನಾಗಿ ಹೇಳಿದ್ರು ಇವತ್ತು ನೀವು ಕೇಳಿದಂಥ ಹಾಂ ಕೇಳಿದವರು ನೀವು ಇವತ್ತು ಏನು ಶಿವಸೇನೆ ಹತ್ರ ಏನು ಇದ್ದೀರಿ ಈಗ ಇಪ್ಪತ್ತ್ಮೂರು ಇಪ್ಪತ್ತೈದು ಫಾರ್ಮುಲಾಗಿ ಬಂದ್ರಿ ಬೆಗ್ ಮಾಡ್ಕೊಂಡೋ ಹೆಂಗೆ ಬಂದ್ರಿ ಅಂತ ಗೊತ್ತಾಗಲಿಲ್ಲ ನನಗೆ ಯಾಕೆಂದರೆ ನಿನ್ನೆ ಮೊನ್ನೆವರೆಗೂ ಕೂಡ ಅವರು ಬಿ ಜೆ ಪಿನ ಅಟ್ಯಾಕ್ ಮಾಡಿದ್ದಾರೆ ನಿಮ್ಮ ತಪ್ಪು ಅಂತ ಹೇಳ್ತಾರೆ ನಿಮಗೆ ಜಾಸ್ತಿ ಮಾಡಿದ್ದಾರೆ ನಾವು ಯಾರು ನೋಡಿ ಭಾರತ ದೇಶದಲ್ಲಿ ಬಹುಶಃ ಅಷ್ಟು ಹೆಚ್ಚಾಗಿ ಗಟ್ಟಿಯಾಗಿ ಧ್ವನಿ ಮಾಡಿದವರು ಅವರು ಸರ್ಕಾರದೊಳಗೆ ಇದ್ದು ಕೂಡ ಮಾಡಿದ್ದಾರೆ ಅಲ್ಲ ರಾಹುಲ್ ಗಾಂಧಿ ಹೇಳಿದ್ದೇನೆಂದರೆ ಅವರು ಮೋದಿ ಅವರಿಗೆ ಆಯೋಜಿಸ್ ಬಳಸ್ರು ಚೌಕಿದ್ರೆ ಅದಕ್ಕೂ ನಾವು ಎಂಡ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಕಾಶ್ಮೀರ ಹೊತ್ತು ಉರಿತಾ ಇದೆ ಬರೀ ಸೀರಿಯಸ್ ಮ್ಯಾಟ್ರು ನೀವು ಅಲ್ಲಿ ಮಾಡಿದ್ದೇನು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಹೊಂದಾಣಿಕೆ ಮಾಡಿ ನೀವು ನೀವು ಮಾತ್ರ ಪ್ರಶ್ನೆ ಹೌದಾ ನಮಗೆ ನೋಡಿ ನಮಗೂ ಮತ್ತು ನಮಗೂ ಮತ್ತು ಜೆಡಿಎಸ್ ಅಷ್ಟು ದೊಡ್ಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಲ್ಲ ಅವರೂ ಇದೆ ಇದೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ಮಾಯಾವತಿ ಇವರು ಸಂಬಂಧ ಮಾಡ್ತಾರೆ ಆಗ ಬಾರಿ ಒಳ್ಳೆ ರಾಜಕಾರಣ ಇವ್ರದ್ದು ಅಲ್ಲಿ ಟಿಡಿಪಿ ಜೊತೆ ಮಾಡ್ಕೊಂತಾರೆ ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಾಡ್ಕೊತಾರೆ ಅದು ನಿಮ್ದು ಒಳ್ಳೆ ರಾಜಕಾರಣ ರಾಜಕಾರಣದಲ್ಲಿ ಸಮಯ ಸಾಧಕತನ ಅನ್ನೋದು ಇದೆಯಲ್ಲ ಅದು ಎಲ್ಲರೂ ಮಾಡಿದ್ದಾರೆ ನೀವು ಒಪ್ಕೋಬೇಕು ನಾವು ಮಾಡಿದಿವಿ ಅಂತ ಸಮಯ ಹೇಳಕ್ತ ಹೇಳದಲ್ಲ ಹಾಗೆ ನಿಮ್ ಜೊತೆಗೆ ಬಂದು ಕೈ ಜೋಡಿ ಎತ್ತದಂತ ಟಿ ಡಿ ಪಿ ಜೊತೆ ಕಾಂಗ್ರೆಸ್ ಅಲೈನ್ಸ್ ಮಾಡ್ಕೊಳ್ತಾ ಇಲ್ಲ ಅದ್ರ ಜೊತೆ ಬೇರೆ ಬೇರೆ ಕಡೆ ರಾಜ್ಯಗಳು ಕೂಡ ಕಾಂಗ್ರೆಸ್ ಹೊರಗೆ ಬರ್ತಾ ಇದೆ ಮಧ್ಯಪ್ರದೇಶದಲ್ಲಿ ಅವ್ರಿಗೆ ಬಂದಿದೆ ಉತ್ತರ ಪ್ರದೇಶದಲ್ಲಿ ನೀವು ಸಪರೇಟ್ ಹೋಗ್ತಾ ಇದ್ರಿ ನೀವ್ ಹೊರಗೆ ಹೋಗ್ತಾ ಇದ್ರಿ ಎಸ್ ಮತ್ತಷ್ಟು ನಾಗರಾಜ್ ಗೌಡ್ರೆ ಈಗ ಇರದೆ ಐವತ್ತೈದರಿಂದ ಅರವತ್ತು ದಿವಸ ಎಲೆಕ್ಷನ್ಗೆ ಚುನಾವಣೆ ಘೋಷಣೆ ಆದ್ರೆ ನಿಮ್ಗೆ ಅರವತ್ತು ದಿನ ಸಿಗುತ್ತೆ ಇವತ್ತು ಕಾಂಗ್ರೆಸ್ ನಾಯಕರು ಹೇಳಿರ್ತಕ್ಕಂಥ ಇಲ್ಲ ಬೇಗ ಬೇಗ ತೀರ್ಮಾನ ಆಗಬೇಕು ಕಾಂಗ್ರೆಸ್ಸಲ್ಲಿ ಅಂದರೆ ಯಾವಾಗಲೂ ವಿಳಂಬ ನಮಗೆ ಕ್ಯಾಂಡೆಟ್ ಯಾರು ಅಂತ ತೀರ್ಮಾನ ಆಗದೆ ಫೈಟ್ ಮಾಡೋಕ್ಕಾಗಲ್ಲ ಬಿ ಜೆ ಪಿ ನಾವು ಫೈಟ್ ಮಾಡೋಕ್ಕಾಗಲ್ಲ ನಮ್ಮ ಜೊತೆಗೇನೆ ಮೈತ್ರಿ ಇರೋ ಪಕ್ಷದ ಜೊತೆಗೆ ಇನ್ನೂ ಇದೇ ರೀತಿ ಟಗಫರ್ ಆದರೆ ನಾವು ಫೈನಲೈಸ್ ಮಾಡೋ ಹೋಗೋದು ಯಾವಾಗ ಎಲ್ಲಿ ಕಾರ್ಯಕರ್ತರು ಎರಡು ಪಾರ್ಟಿಗಳು ಮಿಕ್ಸ್ ಆಗೋದು ಒಬ್ರಿಗೊಬ್ರು ಕ ಕನ್ವಿನ್ಸ್ ಆಗಿ ಒಂದೇ ಕ್ಯಾಂಡೆಟ್ ಅಂತ ಹೋಗೋದು ಯಾವಾಗ ನೀವು ಇಲ್ಲಿ ಹೀಗೆ ಒಬ್ಬರ ಮೇಲೊಬ್ಬರು ಬೇಗರು ಸ್ನಾನ ಅಲ್ಲ ನೀನಲ್ಲ ಅಂತ ಕೂತ್ಕೊಂಡ್ರೆ ನೀವು ಕ್ಯಾಂಡೆಟ್ ಫೈನಲ್ ಮಾಡೋದು ಯಾವುದು ಸೀಟ್ ಹೊಂದಾಣಿಕೆ ಯಾವುದು ಬಿಟ್ಕೊಡೋದು ಯಾವಾಗ ರಾಹುಲ್ ಗಾಂಧಿ ಅವರುಗಳು ಮಾತಾಡೋದು ಯಾವಾಗ ನೋಡಿ ಇಲ್ಲಿ ಇವತ್ತು ಗುಂಡೂರಾವ್ರು ಆಗಲೇ ಹೇಳಿದ್ರು ನಮ್ಮಲ್ಲೂ ಅವಾಗ ಹೇಳಿದ್ರು ಈಗ ದೇವೇಗೌಡರು ನಾಳೆ ಬರ್ತಾರೆ ಅತಿ ಶೀಘ್ರದಲ್ಲಿ ಮಾರ್ಚ್ ಮೇ ಬಿ ಫಸ್ಟ್ ವೀಕ್ ಟೆಂತ್ ಒಳಗಡೆ ನಮ್ಮ ಪ್ರಕಾರ ಅಲ್ಲ ಆಗುತ್ತೆ ಅಷ್ಟೊಳಗಡೆನೆ ಅತಿ ಶೀಘ್ರದಲ್ಲಿ ಇದು ಫೈನಲೈಸ್ ಆಗ್ತದೆ ಹಾಗೆ ಇಮಿಡಿಯೇಟ್ ಆಗಿ ಕಾರ್ಯಕರ್ತರಿಗೆ ಮೆಸೇಜ್ ಹೋಗುತ್ತೆ ನೀವು ಕಾರ್ಯ ಕಾರ್ಯಪ್ರವೃತ್ತರಾಗಬೇಕ ಇನ್ಫರ್ಮೇಶನ್ ಬರ್ತದೆ ಇದರಲ್ಲಿ ಏನು ಗೊಂದಲ ಏನಿಲ್ಲ ನಮ್ ಪ್ರಕಾರ ಬಟ್ ಇಲ್ಲಿ ನಾಯಕ ಗೊತ್ತಿಲ್ಲ ಸೀಟ್ ಏನು ಜಾಸ್ತಿ ಸೀಟ್ ನಾವು ಕೇಳಿದಷ್ಟು ಕೊಡ್ಲೇ ಅಂತ ಗೊಂದಲ ಆಗ್ತಾ ಇದೋ ಅಥವಾ ಕಾರ್ಯಕರ್ತರ ಮಟ್ಟದಲ್ಲಿ ಗೊಂದಲ ಇದೆಯೋ ಅಥವಾ ನಾಯಕತ್ವದ ಮಟ್ಟದಲ್ಲಿ ಗೊಂದಲ ಇದೆಯೋ ಅಥವಾ ನಮ್ಮ ಪಕ್ಷಗಳನ್ನ ನಮ್ಮ ನಮ್ಮ ಕೋಟೆಗಳನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳೋದ್ರಲ್ಲಿ ಗೊಂದಲ ಇದೆಯೋ ಕುಮಾರಸ್ವಾಮಿ ಅವರು ಯಾವುದೇ ಒಂದು ವಿಚಾರವನ್ನ ಮಾಧ್ಯಮದ ಮುಂದೆ ಇಡ್ತಾರೆ ಅಂತ ಅಂದ್ರೆ ಅದರಿಂದ ನೂರು ಒಂದು ಈ ಒಂದು ವಿಚಾರಗಳು ಇರ್ತದೆ ಯಾರೋ ಯಾವ್ದೋ 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 ಒಂದು ಮಾರ್ಗದಲ್ಲಿ ಅವ್ರಿಗೆ ಮಾಹಿತಿಗಳು ಬಂದಿರ್ತದೆ ಯಾರು ನಮ್ಗೆ ಈ ನಾವು ಕೇಳ್ತಾ ಇರ್ತಕ್ಕಂಥ ಸ್ಥಾನಗಳನ್ನ ತಪ್ಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋ ವಿಚಾರಗಳು ಇರ್ತದೆ ನಮ್ಗೆ ಅದು ಗೊತ್ತಿರೋ ವಿಚಾರ ಏನ ಅದನ್ನ ನಾವು ಹೇಳಕ್ ಆಗೋದಿಲ್ಲ ಅಷ್ಟೇ ಆಯ್ತಾ ಸೊ ಹಾಗಾಗಿ ಆ ವಿಚಾರಗಳಿಗೆ ಅವಕಾಶ ಕೊಡಬೇಡಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಮಾತನ್ನು ಉಪೇಕ್ಷಿಸಿದೆ ಕುಮಾರಸ್ವಾಮಿ ನಮ್ಮನ್ನು ತರ ಟ್ರೀಟ್ ಮಾಡಿ ಭಿಕ್ಷುಕರ ಟ್ರೀಟ್ ಮಾಡಿ ಪೊಲಿಟಿಕಲ್ ನಾವು ಅಲ್ಲ ಅನ್ನೋ ಮೆಸೇಜ್ ಅನ್ನ ಅಲ್ಲ ಜನ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂಟ್ಕೊಂಡು ಕೂತಿಲ್ಲ ಅನ್ನೋ ಪ್ರಶ್ನೆ ಹೇಳ್ತಾರೆ ಅವರು ಪದೇ ಪದೇ ಹೇಳ್ತಾರೆ ಅವರು ಏನು ಉದ್ದೇಶದಿಂದ ಹೇಳ್ತಾರೆ ಅಂತ ಅಂದ್ರೆ ನಾವು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದೀವಿ ಅಂದ್ಬಿಟ್ಟು ನೀವು ನಮಗೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ನಾವು ಮೂವತ್ತೆಂಟು ಜನ ಇದೀವಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಕಡಿಮೆ ಸಂಖ್ಯೆಯಲ್ಲಿ ಇದೀವಿ ಅಂತ ನೀವು ನಮ್ಮ ಮೇಲೆ ಯಾವುದೇ ರೀತಿಯ ನಾವು ರಾಜ್ಯದ ಅಭಿವೃದ್ಧಿಗೋಸ್ಕರ ಸಮ್ಮಿಶ್ರ ಸರ್ಕಾರ ಏನು ಬರ್ಕೊಟ್ಟಿಲ್ಲ ಇದು ಸಮ್ಮಿಶ್ರ ಸರ್ಕಾರ ಸರ್ಕಾರಕ್ಕೆ ನಾವು ಇಬ್ಬರು ಎರಡೂ ಪಕ್ಷಗಳು ಒಪ್ಪಿ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡೂ ಒಪ್ಪಿಗೆ ಒಪ್ಪಿಕೊಂಡು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡ್ಕೊಂಡು ಹೋದ್ರೆ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ರಾಜ್ಯದ ಜನತೆಗೂ ಒಳ್ಳೇದಾಗುತ್ತೆ ರಾಜ್ಯದಲ್ಲಿ ಅತಿ ಹೆಚ್ಚು ಜೆಡಿಎಸ್ಗೆ ಆತಂಕ ಇರೋದೇನಂದ್ರೆ ಕರ್ನಾಟಕದ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಬಗ್ಗೆ ಹೊರತಾಗಿ ರಾಹುಲ್ ಗಾಂಧಿ ಬಗ್ಗೆ ಅವ್ರಿಗೆ ಅನುಮಾನ ಇಲ್ಲ ರಾಹುಲ್ ಗಾಂಧಿ ಜೊತೆಗೆ ದೇವೇಗೌಡರು ಕೂತ್ಕೊಂಡ್ರೆ ತುಮಕೂರು ಬೇಕಂದ್ರೆ ತುಮಕೂರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಲ್ಲೆಲ್ಲೋ ಹಾಸನ ಹಾಸನಲ್ಲೆಲ್ಲೋ ಅನ್ನೋ ಲೆವೆಲ್ಗೆ ಇದಾರೆ ಆದರೆ ಇಲ್ಲಿರ್ತಕ್ಕಂಥ ವಿಶ್ವನಾಥ್ ಇದಾರಲ್ಲ ಸಿದ್ದರಾಮಯ್ಯ ಇದಾರಲ್ಲ ಇಲ್ಲಿರ್ತಕ್ಕಂಥ ನಾಯಕರುಗಳಿದಾರಲ್ಲ ಅವ್ರ ವಿರೋಧ ಇದೆ ಅವ್ರು ಹತ್ತು ಸೀಟ್ಗಳನ್ನು ಬಿಟ್ಕೊಡಕ್ಕೆ ನಡೀಲ್ಲ ಜೆ ಡಿ ಎಸ್ ಕೇಳಿ ಸೀಟ್ ಬಿಟ್ಕೊಡಕ್ಕಿಲ್ಲ ನಾವೇನೋ ಸರ್ಕಾರ ಮಾಡ್ಕೊಂಡ್ರಪ್ಪ ಓಕೆ ನಾಳೆ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಅಸ್ತಿತ್ವ ಪ್ರಶ್ನೆ ಬಂದಾಗ ಪ್ರಶ್ನೆ ಕಾಡ್ತಿರೋದು ಕರ್ನಾಟಕ ಕಾಂಗ್ರೆಸ್ ನಾಯಕರ ಬಗ್ಗೆ ಕುಮಾರಸ್ವಾಮಿ ಹೇಳೋದು ನಮ್ಮನ್ನು ಬೆಗ್ರಹರು ಟ್ರೀಟ್ ಮಾಡಿ ರಾಹುಲ್ ಗಾಂಧಿ ನಿಮ್ಮನ್ನು ರಾಜ ಮರ್ಯಾದ್ ಕೊಡ್ತಾರೆ ದೇವೇಗೌಡರು ರಾಜ ಕೊಡ್ತಾರೆ ಅದಕ್ಕೆಲ್ಲ ಇಲ್ಲಿರೋ ನಾಯಕರು ಕೊಡ್ತಾ ಇಲ್ಲ ಬಂದು ಭಾರಿ ಸ್ಪಷ್ಟ ಹೋಗರ್ ಅವರೇ ನಮ್ಮ ಮಿತ್ರ ಪಕ್ಷದವರಿಗೆ ಅವರಿಗೆ ಯಾವುದೇ ನನಗನ್ಸುತ್ತೆ ಅವರಿಗೆ ಗುಮಾನಿಗಳಿಲ್ಲ ಸತ್ಯಗಳು ಅರ್ಥ ಆಗಿದೆ ಅನುಮಾನ ಬಹಳ ದೊಡ್ಡದಾಗಿದೆ ಇಲ್ಲ ಅನುಮಾನಗಳು ಬರೋದಕ್ಕೆ ಸಾಧ್ಯನೂ ಇಲ್ಲ ಅವ್ರಿಗೂ ಭಾರಿ ಸ್ಪಷ್ಟತೆ ಇದೆ ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದೇವೇಗೌಡರು ಪದೇ ಪದೇ ಹೇಳ್ತಾರೆ ಇದೊಂದು ದೈವ ಲೀಲೆ ದೇವರ ಆಶೀರ್ವಾದದಿಂದ ನಾವು ಬಂದಿದ್ದೇವೆ ಏನೋ ಇಲ್ಲದೆ ನಾವು ಕನಸಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ನಾವು ವಿರೋಧ ಪಕ್ಷದಲ್ಲಿ ಕೂರಬೇಕಾದರು ಅದರ ನಮ್ಮ ತಂದು ಕೂರಿಸಿದವರು ಕಾಂಗ್ರೆಸ್ನವರು ಹೌದು ಪರಿಸ್ಥಿತಿಯ ಈ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಬೆಂಬಲ ಕೊಟ್ಟಿದ್ದೀವಿ ಟೇಕ್ ಟಿಕೆಟ್ ಗ್ರಾಂಟೆಡ್ ಹೇಳಿ ಅವ್ರನ್ನ ಎಲ್ಲ ಥರದಲ್ಲೂ ನಾವು ದುರುಪಯೋಗ ಪಡಿಸ್ಕೊಳ್ಳೋಕ್ಕೂ ಹೋಗಲ್ಲ ನಾವು ನಮ್ಗೆ ನಿಮಗೆ ಗೊತ್ತಿದೆ ನಿಮಗೆ ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ ಭದ್ರವಾಗಿ ಬೇರೂರಿದೆ ಒಂದು ಸುಭದ್ರವಾದ ಸರ್ಕಾರನ ಐದು ವರ್ಷ ಕೊಟ್ಟಿದೆ ಆಕಸ್ಮಿಕವಾಗಿ ನಾವು ಹೋಗಿದ್ದೀವಿ ಏನಾದ ಇಲ್ಲದೇ ಇದ್ದರೆ ನಾವು ಖಂಡಿತ ಆಡಳಿತಕ್ಕೆ ಬರಬೇಕಾಗಿತ್ತು ಇವತ್ತು ಕೆಲ ಹಂತದಲ್ಲಿ ಕಾರ್ಯಕರ್ತರು ಭಾರಿ ಗಟ್ಟಿಯಾಗಿದ್ದಾರೆ ನಮಗೆ ಇಪ್ಪತ್ತೆಂಟು ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಬೇಕಾದ ಲೋಕಸಭೆಗೆ ಬೇಕಾದಂಥ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಗಳು ನಮ್ಮ ಹತ್ರ ಇದ್ದಾರೆ ಅವರು ಗೆಲುವಿನ ಅಭ್ಯರ್ಥಿಗಳಾಗಿರೋ ಇದ್ದಾರೆ ನಿಮ್ಗೆ ಗೊತ್ತಿದೆ ಮಂಡ್ಯದಲ್ಲಿ ಕೇವಲ ನಾವು ಐದು ಸಾವಿರ ಹೋಟೆಲ್ ಸೋತಿರೋದು ಆ ಸಂದಿಲ್ ದೇವೇಗುಡ್ ಇದ್ರ ಕಡೆ ಒಂದ್ ಲಕ್ಷ ಓಟಿಗೆ ತಂದ್ಬಿಟ್ವಿ ಮೂರ್ ಲಕ್ಷದ ಎಂಬತ್ತ್ ಸಾವಿರ ಓಟ ಇದ್ದಿದ್ದು ಒಂದ್ ಲಕ್ಷಕ್ ಬಂತು ನಾನು ಇದನ್ ನಮ್ಮ ಮಿತ್ರ ಪಕ್ಷದವ್ರಿಗೆ ಶಕ್ತಿಯನ್ನ ನಾನು ಅಳತೆ ಮಾಡ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ಸು ಅತ್ಯಂತ ಭದ್ರವಾಗಿ ಎಲ್ಲಾ ಭಾಗ್ದಲ್ಲಿದೆ ಕಾಂಗ್ರೆಸ್ ಈಗ ನೀವ್ ಹೇಳ್ತೀರಾ ಅದ್ರ ಎಡಿಎಸ್ಗೆ ಅಥವಾ ಹೈಕಮಾಂಡ್ ಲೈಬ್ರಿಗೆ ನಾನು ಇದನ್ನ ಲೈಬ್ರಿಗೆ ಬೆಂಡಾಗ ಬೇಡ ಅಲ್ಲ ಆಗಲ್ಲ ಆಗಲ್ಲ ಇದು ಎಲ್ಲದ್ರ ಮದ್ಯ ಈ ನದಿ ಇದೆಯಲ್ಲ ಹೊಂದಾಣಿಕೆಯಲ್ಲಿ ನೋಡಿ ನಾವು ಗೆದ್ದಂತ ಸ್ಥಾನನೂ ಕೂಡ ಜೆಡಿಎಸ್ ಗೆ ಬರಬಹುದು ಬರಬಹುದು ರಾಹುಲ್ ಗಾಂಧಿ ಒಂದೇ ಅಲ್ಲ ಕರ್ನಾಟಕದ ರಾಜಕಾರಣದಲ್ಲಿ ಇರತಕ್ಕಂತ ದಿಗ್ಗಜರು ಇದರಲ್ಲ ಇವರೆಲ್ಲರೂ ಕೂಡ ಭಾರಿ ದೊಡ್ಡ ಹೋರಾಟ ಮಾಡಿ ನೋಡಿ ಖರ್ಗೆ ಅವರಿಗೆ ಇತಿಹಾಸ ಇದೆಯಲ್ರಿ ಖರ್ಗೆ ಅವರ ಆಳ ಆ ಗಾತ್ರದಷ್ಟೇ ಇತಿಹಾಸ ಇದೆ ಸಿದ್ದರಾಮಯ್ಯರಿಗೆ ಪರಮೇಶ್ವರಿಗಿದೆ ಡಿ ಕೆ ಶಿವಕುಮಾರ್ ನೋಡಿ ನಮ್ಮಲ್ಲಿ ಎಲ್ಲರೂ ಕೂಡ ಭಾರಿ ನೋಡಿ ಕನಿಷ್ಠ ಹತ್ತು ಜನ ನಿಮಗೆ ಮುಖ್ಯಮಂತ್ರಿ ಆಗೋ ಶಕ್ತಿ ಇರೋರು ಇಲ್ಲಿ ಸಿಗ್ತಾರೆ ಅದರಿಂದ ನಾವು ಹೂಗೋರ್ ಹೇಳ್ತೀನಿ ಹೇಳ್ತೇನೆ ಈ ಮೈತ್ರಿ ಗಟ್ಟಿಯಾಗಿರುತ್ತೆ ಮತ್ತು ಈ ಮೈತ್ರಿ ಶಾಶ್ವತವಾದ ಇರಬೇಕು ಮತ್ತೆ ಜೆಡಿಎಸ್ ಯಾವ ಸೀಟ್ ಅನ್ನೋದು ಕನ್ಫರ್ಮ್ ಆಗಬೇಕಾಗಿತ್ತು ಕಾಂಗ್ರೆಸ್ ಯಾವ್ದು ಅನ್ನೋದು ಕೂಡ ಖಾತ್ರಿ ಆಗ್ಬೇಕಾಗಿತ್ತು ಇಬ್ಬರು ಪಕ್ಷಗಳಿಗೆ ಹಾಗೆ ಅಂದ್ರೆ ನಿಮ್ಮ ಮಧ್ಯೆ ಇನ್ನೂ ಕೂಡ ಒಡಂಬಡಿಕೆ ಹಂತಕ್ಕೆ ಬಂದಿಲ್ಲ ತಮ್ಮ ಗಮನಕ್ಕೆ ಹೊತ್ತಿರ್ತೀನಿ ಅಮರಾಚಾರ್ಯಲ್ಲೇ ಇದ್ದಾರೆ ವಾಮನಾಚಾರರು ಕನಿಷ್ಠ ಏಳರಿಂದ ಹತ್ತು ಸ್ಥಾನದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಸ್ಥಿತಿಲಿ ಇದಾರೆ ಅವರು ಮಾಡ್ತೀವಿ ನೀವು ಜೆಡಿಎಸ್ ಕೇಳಿರೋ ಗೆದ್ದಿರೋ ಸೀಟ್ ಗಳ ರಾಹುಲ್ ಗಾಂಧಿ ಹೇಳೋದು ರೆಡಿ ಕಂಡಿದ್ರಿ ನೋಡಿ ಹೈಕಮಾಂಡ್ ನಮ್ಮವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರು ಯಾವ್ದನ್ನ ಬಿಟ್ಟು ಯಾವ್ದೇ ಇರ್ಬೋದು ಬಿಟ್ಟು ಸಂದರ್ಭ ಬಂದ್ರೆ ಬಿಟ್ಕೊಡ್ತಾರೆ ಜೆಡಿಎಸ್ ಕೇಳ್ತಕ್ಕಂತ ಯಾವ ಯಾವ ಕ್ಷೇತ್ರಗಳಿದೆ ಅವರು ಅವರು ಬಿಡ್ತಾರೆ ಬಿಡುವಂತ ಸಂದರ್ಭದಲ್ಲಿ ಈಗ ಬಿಟ್ಟು ಕೊಡಬೇಕು ಅಥವಾ ಕಳ್ಕೋಬೇಕು ಪಡ್ಕೋಬೇಕು ಕಳ್ಕೋಬೇಕು ಅನ್ನೋದು ಕೂಡ ಒಂದು ಪೊಲಿಟಿಕಲ್ ಪೊಲಿಟಿಕಲ್ ಫ್ಯೂಚರ್ ಅದನ್ನು ಒಂದು ಗಟ್ಟಿ ತನಕ್ಕೆ ನಾವು ಕಳ್ಕೊಳ್ತೀವಿ ಬಿಟ್ಕೊಳ್ತೀವಿ ಬಿಜೆಪಿ ಆಗ್ತಲ್ಲ ಕೆಲಸ ಅಂತ ಅದ್ರ ಅಂತ ಹೇಳೋದು ಬಿಜೆಪಿ ಆಗ್ತಲ್ಲ ಕೆಲಸ ಅಂತ ಅದ್ರೆ ನಾವು ಕರೆಕ್ಟಾಗಿ ಆಗಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಇವ್ರಿಗೆ ಸೋಲಿನ ಭಯ ಇದೆ ಅಂತ ಇಲ್ಲಿವರೆಗೆ ಬಂದಂತ ಇತಿಹಾಸದಲ್ಲಿ ಎಂದೂನು ಕಾಂಗ್ರೆಸ್ ಮತ್ತು ದಳ ಒಟ್ಟಿಗೆ ಇಲೆಕ್ಷನ್ಗೆ ಹೋದಂತ ಉದಾಹರಣೆಗಳು ಇಲ್ಲ ಇಲ್ಲ ಹಿಂದಿನ ಇತಿಹಾಸನ ಹೇಳ್ತೇನೆ ಜನರು ಇದ್ರಗಡೆ ಇಡ್ತೇನೆ ಎರಡನೇದು ಯಾವಾಗಲೂ ಜನತಾ ದಳ ಮತ್ತು ಕಾಂಗ್ರೆಸ್ ಇವು ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಎನಿಮೀಸ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಯಾಕೆ ಯಾಕೆ ನಾವು ಬಿಗರ್ ಬಿಜೆಪಿ ಅವರು ಯಾಕೆಂದ್ರೆ ಲಕ್ಷ್ಮಣ್ ಅವರು ಲಕ್ಷ್ಮಣ್ ಅವರ ಬಾಯಲ್ಲಿ ಐದರಲ್ಲಿ ನಾಲ್ಕನ್ನು ಹೊರಕೊಂಡು ಇನ್ನು ಏನು ಇವರು ಡಿಯರೆಸ್ಟ್ ಅಂಡ್ ನಿಯರೆಸ್ಟ್ ಯಾಕೆಂದ್ರೆ ಇಬ್ರು ಸೆಕ್ಯುಲರ್ ಅಂತ ಲಬಲಬೆ ಹೊರಕೊಳ್ಳುತ್ತಿರೋದರಿಂದ ಇವರು ಡಿಯರೆಸ್ಟ್ ನಿಯರೆಸ್ಟ್ ಯಾಕೆಂದ್ರೆ ಇವ್ರು ಇಬ್ರು ಇರೋದು ಇಲ್ಲೇ ದಕ್ಷಿಣ ಕರ್ನಾಟಕದಲ್ಲೇ ಓಲ್ಡ್ ಮೈಸೂರಲ್ಲೇ ಹೀಗಾಗಿ ಇವರು ಫ್ರೆಂಡ್ಸ್ ಆಗೋದು ಸಾಧ್ಯತೆಗಳು ಇಲ್ಲ ಈ ಸರ್ಕಾರ ಏನಿದೆಯಲ್ಲ ಇವತ್ತು ಇದು ಟೆಂಪರರಿ ಇದು ಎಲ್ಲರಿಗೂ ಗೊತ್ತಿದೆ ನಾಳೆ ಜನತಾದಳ ಉಳಿಬೇಕೋ ಬೇಡೋ ಅನ್ನೋದು ಜನತಾದಳಕ್ಕೆ ಏನಾದ್ರೂ ಸೆನ್ಸ್ ಇದ್ರೆ ಕಾಂಗ್ರೆಸ್ ಜೊತೆ ದಯವಿಟ್ಟು ಹೋಗ್ಬೇಡಿ ಎಸ್ ಕೂಡ ಧನ್ಯವಾದ ಅಂದ್ರೆ ಅಲ್ಲಿ ಪಕ್ಷ ಸಿದ್ಧಾಂತ ಬರಲ್ಲ ಪಕ್ಷದ ಅಸ್ತಿತ್ವ ಅಷ್ಟೇ ಬರುತ್ತೆ ಅಂತ ಹೇಳಿ ಚರ್ಚೆ ಮುಗಿಸ್ತದೆ ಜಾಲ ನಮ್ಮದು ಬಾಲ ನಮ್ಮದು thank <laughs> you